स्मृतिपुराणानां ಮೊದಲನೇ ಶ್ಲೋಕದಲ್ಲಿ ನೋಡಿದ್ರೆ ಜ್ಞಾನೇನ ಆಕಾಶಕಲ್ಪೇನ ಧರ್ಮಾನ್ ಯೋ ಗಗನೋಪಮಾನ್ ಜ್ಞೇಯಾಭಿನ್ನೇನ ಸಂಬದ್ಧ ಸ್ತಂಬಂದೇ ದ್ವಿಪದಾಂಬರಂ. ಅಂದರೆ ಪುರುಷೋತ್ತಮನ ನಾರಾಯಣ ನಮಸ್ಕಾರ ಮಾಡ್ತಾ ಇದ್ದಾರೆ. ಏನಂತ ಅವನು ಅಂದರೆ ಅವನು ಜೀವರುಗಳನ್ನು ನೋಡ್ತಲೇ ಇದ್ದಾನೆ. ಧರ್ಮಾನ್ ಜೀವರು ನೋಡ್ತಾನೆ ಇದ್ದಾನೆ. ಹಾಗೆ ನೋಡ್ತಾ ಇದ್ದಾನೆಂದರೆ ಜೀವರು ಅವನ ಥರನೇ ತಾನೆ. ಅಂದರೆ ಜ್ಞಾನ ಸ್ವರೂಪದಲ್ಲಿ ಎಲ್ಲ ಒಂದೇ ಥರ. ಒಂದೇ ಒಂದು ವ್ಯತ್ಯಾಸ ಏನು, ಅವನು ಸಂಕುಚಿತವಾದ ಸ್ಥಳದಲ್ಲಿದ್ದಾನೆ, ಅಂದರೆ ಹೃದಯದಲ್ಲಿದ್ದಾನೆ, ಸೀಮಿತವಾಗಿದ್ದಾನೆ, ಪ್ರತ್ಯಗಾತ್ಮ ಅಂತ ಅನ್ನಿಸ್ಕೊಂಡಿದ್ದಾನೆ. ಗೊತ್ತಾ, ಅದರ ಸ್ವರೂಪದಲ್ಲಿ ಅವನು ಭಿನ್ನವಲ್ಲ. ಆದ್ದರಿಂದ ಇವನು ಜ್ಞೇಯ, ಅದಕ್ಕೆ ಜ್ಞೇಯಕ್ಕೆ ಅಭಿನ್ನವಾಗಿರತಕ್ಕಂಥ ಜ್ಞಾನದಿಂದ. ಓ, ಆ ಜ್ಞಾನ ಆಕಾಶದಂತೆ ಇದೆ. ಅದರಿಂದ ಇವರು ನೋಡ್ತಾ ಇದ್ದಾನಲ್ಲ, ಅಂಥ ಶ್ರೀಮನ್ನಾರಾಯಣ ನಮಸ್ಕಾರ ಅಂತ ಹೇಳಿದರು. ಇಲ್ಲೇ ಜ್ಞಾನ ಜ್ಞೇಯ ಅಭಿನ್ನವಾದ್ದು ಅಂತ ಇಲ್ಲೇ ಇಲ್ಲೇ ಗೊತ್ತಾಗಿ ಜ್ಞೇಯಾಭಿನ್ನೇನ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಲ್ಲ, ಅಫ್ಕೋರ್ಸ್, ಇಲ್ಲಿ ಜ್ಞೇಯ ಅಂದರೆ ಕ್ಷೇತ್ರಜ್ಞ ಅಂತ ಇಟ್ಕೋಬೇಕು. ಧರ್ಮಾನ್ ಇದೆಯಲ್ಲ ಧರ್ಮ ಅಂತ. ಅದಾ, ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ವಿಚಾರ ಮಾಡಬೇಕಾಗಿ ಬಂತು. ಏನಂದರೆ ಕೊನೆಯಲ್ಲಿ ಬಂದಂಥ ಪ್ರಶ್ನೆ, ಈ ಜಗತ್ತು ಅನ್ನೋದು ಏನು ಅಭಾವವೇ ಅಲ್ವಾ ಅಂತ ಪುನಃ ಬರುತ್ತೆ. ಆಯಿತಾ, ಪುನಃ ಬಂದಿದ್ದರಿಂದಲೇ ಬೇಜಾರು ಪಟ್ಕೋಬೇಕಾಗಿಲ್ಲ. ಯಾತಕ್ಕೆಂದರೆ ತುಂಬ ವರ್ಷದಿಂದ ಅದನ್ನು ಕೇಳಿದರೆ ಅದು ಆ ಸಂಶಯ ಥರ ಪದೇ ಪದೇ ಪುನಃ ಬರುತ್ತೆ. ಅದು ಪುನಃ ಅದಕ್ಕೆ ಉತ್ತರ ಕೊಡಬೇಕು. ಈಗ ನೀವು ನೋಡಿ, ಭಗವದ್ಗೀತೆಯಲ್ಲಾಗಲಿ ಇಲ್ಲಾಗಲಿ ಪುನಃ ಹೇಳಿದ್ದನ್ನೇ ಇನ್ನೊಂದ್ಸಲ ಹೇಳ್ತಾ ಇದ್ದಾರೋ ಇಲ್ಲೋ, ಇನ್ನೊಂದು ಸ್ವಲ್ಪ ವ್ಯತ್ಯಾಸದಿಂದ ಹೇಳ್ತಾರೆ. ದೃಢವಾಗೋದಕ್ಕೆ ಇದು ಒಳ್ಳೆ ದಾರಿ. ಆದ್ದರಿಂದ ಪುನಃ ನಾನು ಹೇಳ್ತೀನಿ. ನೆನ್ನೆ ಬಂದಿದ್ದೇನು ಪ್ರಶ್ನೆ ಅಂದರೆ, ಈ ಪ್ರಶ್ನೆ ಸರಿಯಾಗಿದೆ ನೋಡಿ, ನೀವು ಕೇಳಿತಾನೆ, ನಾವು ಏನೇನು ನೋಡ್ತಾ ಇದ್ದೀವೋ, ನೋಡ್ತಾ ಇರೋದು ಅಂದ್ರೇನು, ಶಬ್ದಸ್ಪರ್ಶ ರೂಪಸಗಂಧಗಳು ನೋಡ್ತಾ ಇದ್ದೀವಿ. ಅದೇ ತಾನೆ, ಶಬ್ದ ಸ್ವರೂಪಗಳನ್ನು ತಿಳ್ಕೊಳ್ತಾ ಇದ್ರೂ ಅದು ಒಂದು ವಸ್ತುವಿಗೆ ಸೇರಿದ್ದು ಅನ್ನೋ ವಸ್ತುವಿನ ಜ್ಞಾನವಾಗ್ತಾ ಇದೆ. ಶಬ್ದಸ್ಪರ್ಶ ರೂಪಸಗಂಧಗಳ ಮುಖಾಂತರ ವಸ್ತುವಿನ ಜ್ಞಾನವಾಗ್ತಾ ಇದೆ. ಏಕೆಂದರೆ ಒಂದೇ ವಸ್ತುವಿನಲ್ಲಿ ಐದು ಧರ್ಮಗಳು ಇದೆ, ಶಬ್ದಸ್ಪರ್ಶ ರೂಪಸಗಂಧ, ಹೌದೋ ಇಲ್ವ? ಅದಕ್ಕೋಸ್ಕರ ಮಕ್ಕಳು ಏನು ಮಾಡ್ತಾರೆ, ತುಂಬ ವಿಚಿತ್ರ ಇದೆಲ್ಲ, ಮಗಳಿಗೆ ನೀವೇನಾದರೂ ಕೊಡಿ ಸಾಮಾನು, 6 ತಿಂಗಳು 8 ತಿಂಗಳು ಇರ್ತೀವಿ ನೋಡಿ, ಅವ್ರೇನು ಮಾಡ್ತಾರೆ, ಆ ವಸ್ತುನ ಮುಂಚೆ ನೋಡ್ತಾರೇ ಇರ್ತಾರೆ, ನೋಡ್ತಾರೆ ಆಮೇಲೆ ಏನು ಮಾಡ್ತಾರೆ, ಹಿಸುಕ್ತಾರೆ, ಏನಪ್ಪ, ಮೂಸ್ ನೋಡ್ತಾರೆ, ನೆಕ್ತಾರೆ, ಚೆನ್ನಾಗಿ ಹಾಕಿ ನಲ್ದು ಎಲ್ಲ ಕುಟ್ತಾರೆ, ಹೌದಲ್ಲಪ್ಪ? ಅಯ್ಯೋ, ತಂದುಕೊಟ್ರೆ ಹಾಡಾಡ್ಬಿಡ್ತಾರೆ, ಒಂದು ದಿವಸ ಇಟ್ಕೊಂಡಿರೋಲ್ಲ ಅಂತ ಇವ್ರು ಬೈತಾ ಇರ್ತಾರೆ. ಅವ್ನು ನಿಜವಾಗ್ಲೂ ಏನಾಗ್ತಾ ಇರೋದು ಅಂದರೆ, ಅವನು ಪರೀಕ್ಷೆ ಮಾಡಿ ವಸ್ತುವಿನ ಸ್ವರೂಪ ತಿಳ್ಕೊತಾ ಇದ್ದಾರೆ. ನಿಜವಾಗ್ಲೂ ಆಗ್ತಾ ಇರೋದು ಅದೇ.
ಹೌದಾಯ್ತಾ, ಅವನು ಚೆನ್ನಾಗಿ ಗೊತ್ತಾದ್ಮೇಲೆ ಬಿಸಾಡ್ತಾನೆ, ಅದನ್ನು ಉಪಯೋಗಿಸೋದು ಇಲ್ಲ. ಹೌದಲ್ವ? ಅಂದ್ರೇನು, ಆ ಸಣ್ಣ ವಯಸ್ಸಿನಲ್ಲಿ ಕೂಡ ಎಲ್ರಿಗೂ ಗೊತ್ತಿದೆ ಈ ಶಬ್ದಸ್ಪರ್ಶ ರೂಪ ಸುಗಂಧಗಳ ಮುಖಾಂತರ ತಿಳ್ಕೊಳ್ಬೇಕಾಗಿರೋ ಒಂದು ವಿಷಯ ಇದೆ, ಇದೇನೋ ಒಂದು ವಿಷಯ ಇದೆ, ಅದಕ್ಕೆ ಈ ಲಕ್ಷಣಗಳಿದೆ ಅಂತ ಗೊತ್ತಾಗುತ್ತೆ. ಗೊತ್ತಾನೆ? ಇವಾಗ ಈ ವರ್ಣನೆಗಳಿಗೆ ಯಾವುದನ್ನು ಇಲ್ಲ ಅಂತ ಇಟ್ಕೋಬೇಕು, ನೀವೇನಾದರೂ ಸ್ಪಷ್ಟ ಮಾಡೋಕ್ಕಾಗುತ್ತಾ? ಬಿಡಿ ಅದು ಬಿಡಿ, ಸರಿ ಅದು ಸರಿ ಹೋಗಲ್ಲ. ಇವಾಗ ನೋಡಿ ಅಲ್ಲಿ ನೋಡಿ, ಸರಿ ಅಲ್ಲಿ ಇಟ್ಕೋಣ, ಬ್ರಹ್ಮಕ್ಕಿಂತ ಬೇರೆಯಾಗಿರೋದು ನಾವಿಲ್ಲಿ ತಿಳ್ಕೊಳ್ತಾ ಇದ್ದೀವಿ ಅಂತನೋ ವಾಕ್ಯ. ಬ್ರಹ್ಮಕ್ಕಿಂತ ಭಿನ್ನವಾಗಿರ್ತಕ್ಕಂಥದ್ದು ನಾವನ್ನು ಗ್ರಹಿಸ್ತಾ ಇದ್ದೀವಿ ಇಂದ್ರಿಯಗಳಿಂದ. ಅಲ್ಲ, ಯಾವ ಯಾವ ಧರ್ಮಗಳು ಅಥವಾ ಯಾವ ಗುಣಗಳು ಇದೆಯೋ ಇಲ್ವೋ, ಬ್ರಹ್ಮದಲ್ಲಿ ಇಲ್ವೋ, ಹೌದು ಅವುಗಳು ನಮಗೆ ಗಣನೆಗೆ ಬಂದ್ಬಿಟ್ಟು ಅದನ್ನ ವಸ್ತು ಅಂತ ವ್ಯವಹಾರ. ಈ ವ್ಯಾವಹಾರಿಕವಾದ ವಸ್ತು ಇದೆ ಇದೆ ಅಂತ ಹೇಳೋದು, ಇವಾಗ ಬ್ರಹ್ಮ ಇದೆ ಅಂತ ಹೇಳೋದಷ್ಟೇನೆ, ಇನ್ನೇನು ಇಲ್ಲ. ವಸ್ತು ಇದೆ ಅಂತ ಅನ್ನೋದು ಇನ್ನೇನು, ಬ್ರಹ್ಮ ಅಂದ್ರೆ ಅದೇ. ಸರಿ, ಇವಾಗ ಇನ್ನೊಂದ್ಸಲ ಹೇಳ, ಬ್ರಹ್ಮದಲ್ಲಿ ಶಬ್ದ ಸ್ಪರ್ಶ ರೂಪ ಸುಗಂಧಗಳಿಲ್ಲ, ಸ್ಪಷ್ಟ ಹೌದಾನೆ? ಇವಾಗ ಇಲ್ಲಿರ್ತಕ್ಕಂತಹ ಶಬ್ದ ಸ್ಪರ್ಶ ರೂಪಗಳೇನಿದೆಯೋ ಅದು ಬ್ರಹ್ಮ, ನಾವು ಗ್ರಹಿಸ್ತಾ ಇರತಕ್ಕಂತಹದ್ದು ಅದು ಬ್ರಹ್ಮಕ್ಕಿಂತ ಭಿನ್ನ. ಈ ವಾಕ್ಯ ನೀವು ಹೇಳಿದ ಕರೆಕ್ಟಾ? ಹೌದಾನೆ? ಹೌದಾನೆ? ಪೂರ್ತಿ ಇಲ್ಲೇ ಇರೋದು ದೋಷ. ಏನು ದೋಷ ಅಂದರೆ, ಶಬ್ದಸ್ಪರ್ಶ ರೂಪ ಸ್ಕಂದಗಳಿಲ್ಲ ಬ್ರಹ್ಮದಲ್ಲಿನೋ ಸ್ಪಷ್ಟ, ಅಶಬ್ದಮಸ್ಪರ್ಶಮರೂಪಮವ್ಯಯಂ ತಥಾರಸಂ ನಿತ್ಯಮಗಂಧವಚ್ಚಯತ್. ಗೊತ್ತಾಯ್ತಾ? ಆದರೆ ನಾವು ಗ್ರಹಿಸ್ತಾ ಇರತಕ್ಕಂಥ ಶಬ್ದಸ್ಪರ್ಶ ರೂಪ ಸ್ಕಂದಗಳು ಗೊತ್ತಾಯ್ತೆ, ಅದು ಬ್ರಹ್ಮಕ್ಕಿಂತ ಭಿನ್ನವಲ್ಲ. ಇದು ವಿಷಯ ಗೊತ್ತಾಯ್ತಲ್ವಾ? ಪೂರ್ತಿ ಇದನ್ನೇ ಹೇಳಿರೋದು ಹೇಗೆ ಅಂತ ನೋಡಿ. ಬ್ರಹ್ಮಕ್ಕಿಂತ ಭಿನ್ನವಾದರೆ ಅವಿದ್ಯಾಕಲ್ಪಿತನೋ ಸ್ಪಷ್ಟ, ಸ್ವಲ್ಪ ಅನ್ನೋದು ಸಂಶಯವೇ ಇಲ್ಲ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಬ್ರಹ್ಮಕ್ಕಿಂತ ಭಿನ್ನ ಅಂದರೆ ಅವಿದ್ಯಾಕಲ್ಪಿತವೇ ಆಗಿರಬೇಕು. ಆದ್ರೇನು ಹೇಳ್ತಾ ಇರೋದು, ನಾವು ಗ್ರಹಿಸ್ತಾ ಇರೋದು ಅವಿದ್ಯಾಕಲ್ಪಿತವಲ್ಲ ಅಂದ್ರೇನು, ಬ್ರಹ್ಮಕ್ಕಿಂತ ಭಿನ್ನವಲ್ಲ. ಗೊತ್ತಾಯ್ತಾ? ಬ್ರಹ್ಮಕ್ಕಿಂತ ಭಿನ್ನವಲ್ಲ ಅನ್ನೋದಕ್ಕೆ ಭಾಷ್ಯಕಾರರು ಕೊಟ್ಟಿರೋ ಯುಕ್ತಿಗಳು ಎಷ್ಟೊಂದಿದೆ ನೋಡಿ. ಮೊದಲನೇದು ಎತ್ಕೋತ ಕಾರ್ಯಕಾರಣ ಅಂತ ನೋಡಿ, ಕಾರ್ಯವು ಕಾರಣಕ್ಕಿಂತ ಭಿನ್ನವಲ್ಲ, ಇದು ಮೊದಲನೇ ವಾಕ್ಯ. ಎರಡನೇದೇನು, ಆದರೆ ಕಾರಣವು ಕಾರ್ಯಕ್ಕಿಂತ ಬೇರೆ ಅನ್ನೋದು ಎರಡನೇ ವಾಕ್ಯ. ಇವೆರಡೂ ಸೇರಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕಾರ್ಯಸ್ಯ ಕಾರಣಾತ್ಮತ್ವ ನತು ಕಾರಣಸ್ಯ ಕಾರ್ಯಾತ್ಮತ್ವ ಗೊತ್ತಾಯ್ತಲ್ವಾ? ಈ ಎರಡನ್ನೂ ಇಟ್ಕೊಂಡು ಯೋಚನೆ ಮಾಡಿದ್ರೆ ಅವಾಗೇನು ಗೊತ್ತಾಗುತ್ತೆ, ವಿಚಿತ್ರವಾಗಿದೆ, ಅಸಿಮೆಟ್ರಿ ಇದೆ. ಇಲ್ಲೇನು ಅಸಿಮೆಟ್ರಿ, ನಾವು ಏನು ನೋಡ್ತಾ ಇದ್ದೀವೋ ಅದು ಬ್ರಹ್ಮದಲ್ಲಿ ಇಲ್ಲ
ಆದರೆ ನಾವೇನು ನೋಡ್ತಾ ಇದ್ದೀವೋ ಅದು ಬರ್ಮಕ್ಕಿಂತ ಬೇರೆ ಅಲ್ಲ. ಗೊತ್ತಾಯ್ತಲ್ಲ, ಅದೇ ಯಾತಕ್ಕೆ ಅಂತ ನೋಡಿ, ಇದು ಅದಕ್ಕೋಸ್ಕರ ತುಂಬ ಜಟಿಲವಾದ್ದಿದು. ನಿಜವಾಗ್ಲೂ ಇನ್ನೊಂದ್ಸಲ ಕೇಳ್ತಾರೆ ಅಂತ ಯಾರು ನೀವು ಯಾರು ಬೇಜಾರು ಮಾಡ್ಕೋಬೇಡಿ. ಇದು ಸ್ಪಷ್ಟವಾಗಬೇಕು. ಅಲ್ಲಿ ಸತ್ಯವಾಗಲೂ ಆಗಿರೋದೇನು ಗೊತ್ತೇನೋ, ಯಾರೂ ಕೂಡ ಕಾರ್ಯಕಾಲ ನಿರ್ತ ನ್ಯಾಯಕ್ಕೆ ಯಾವ ಸ್ಥಾನ ಕೊಡಬೇಕೋ ಆ ಸ್ಥಾನವನ್ನು ಕೊಟ್ಟಿಲ್ಲ, ಅದನ್ನು ಗಮನಿಸಿಲ್ಲ. ಕಾರ್ಯಕಾಲ ನಿರ್ತ ನ್ಯಾಯ ಅಂದ್ರೆ ಏನು ಗೊತ್ತೇನೋ, ಅದು ಪೂರ್ತಿ ವೇದಾಂತವೆಲ್ಲ ಕಾರ್ಯಕಾಲ ನಿರ್ತ ಒಂದೇ, ಅದನ್ನು ಬಿಟ್ಟು ಇನ್ನೊಂದು ಇಲ್ವೇ ಇಲ್ಲ. ವೆರಿ ಗುಡ್, ವೆರಿ ಗೊತ್ತಾಯ್ತು. ವೆರಿ ಗುಡ್, ಹೌದು. ಸಮೃದ್ಧಿ ಅಂತ ಒಂದು ಪದವನ್ನು, ಅವಿದ್ಯಾ ವಿಷಯ ಅನ್ನೋದು ಒಂದು ಪದವನ್ನು ಉಪಯೋಗಿಸ್ತಾರೆ. ಇಲ್ಲಿ ಕಾರ್ಯಕ್ರಮ ಮುಂದೆ ಬರುತ್ತೆ, ಈ ಧರ್ಮಗಳು ಅಂದಾಗ ಬರೀ ಆತ್ಮರುಗಳನ್ನು ಮಾತ್ರ, ಜೀವಗಳನ್ನು ಮಾತ್ರ ಹೇಳಿದ ವಿಷಯಗಳನ್ನು ಹೇಳಿದೆ. ಇವೆಲ್ಲವೂ ಸಮೃದ್ಧಿಯಿಂದ ಹುಟ್ಟುತ್ತೆ, ಅಂದ್ರೆ ಅವಿದ್ಯಾ ವಿಷಯವಾಗಿ ಮಾಯೆಯಿಂದ ಅಂತಲೇ ಭಾಷೆಯಲ್ಲಿದೆ. ಮಾಯೆ ಅನ್ನೋದು ವಸ್ತುವಲ್ಲ, ಅಂದ್ರೆ ಏನಾಯ್ತು ಅಂದ್ರೆ ವಸ್ತು ಅಂತ ನಮಗೆ ತೋರ್ತಾ ಇರೋದು ಕೇವಲ ತೋರಿಕೆ ಅಂತಾಯ್ತು, ಅಂದ್ರೆ ಬ್ರಹ್ಮದ ಒಂದು ತೋರಿಕೆ. ಹೌದು, ಪ್ರತಿಯೊಂದು ಗುಣಕ್ಕೂ ವಸ್ತುವಿನಲ್ಲಿರ್ತಕ್ಕಂಥ ಎಲ್ಲಾ ಗುಣಕ್ಕೂ ಇದು ಅಪ್ಲೈ ಆಗುತ್ತೆ. ಇವಾಗ ಈ ವಾಕ್ಯಗಳೆಲ್ಲ ಕರೆಕ್ಟು, ಆದರೂ ಕೂಡ ಅದನ್ನು ಗ್ರಹಿಸೋದರಲ್ಲಿ ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಅದನ್ನೊಂದು ಸ್ವಲ್ಪ ಕ್ಲಾರಿಫೈ ಮಾಡ್ತೀವಿ. ಈ ವಾಕ್ಯ ಒಂದು ತಪ್ಪಲ್ಲ. ಕಾರ್ಯಕಾರಣ ಅಂತ ನ್ಯಾಯ ಪದೇ ಪದೇ ಹೇಳಿದೆ. ಕಾರ್ಯಕಾರಣತ್ವ ನ್ಯಾಯ ಹೇಳಿರೋದು ಯಾತಿಕ್ಕೆ ಅಂತ ಕೂಡ ಹೇಳಿದ್ದೀನಿ. ಏನು ಕಾರ್ಯಕಾರಣತ್ವವೇ ಮುಖ್ಯ ಅಂತ ಹೇಳ್ತಾ ಇಲ್ಲ ಇಲ್ಲಿ. ಕಾರ್ಯಕಾರಣತ್ವ ನ್ಯಾಯ ಯಾತಿಕ್ ತೊಗೊಂಡು ಬಂದಿದ್ದು, ಮಡಿಕೆ ಮಣ್ಣಿಗಿಂತ ಬೇರೆ ಅಲ್ಲ, ಆದರೆ ಮಣ್ಣು ಮಡಿಕೆಗಿಂತ ಬೇರೆ ಅಂತ ಸಾವಿರ ಸಲ ಕೂಕೊಂಡಿದ್ದು ಯಾತಿಕ್ಕೆ ಅಂದರೆ, ನಮ್ಮ ದೃಷ್ಟಿಯಿಂದ ಕಾರ್ಯಕಾರಣತ್ವ ಅನ್ನೋದೆಲ್ಲ ಕಾರ್ಯಕಾರಣತ್ವ ನ್ಯಾಯದಲ್ಲೇ ಇದು ಅರ್ಥವಾಗೋದು. ಅದಕ್ಕೋಸ್ಕರ ಕಾರ್ಯಕಾರಣತ್ವ ನ್ಯಾಯ ತೊಗೊಂಡ್ಬಂದಿದೆ. ಕೊನೆಯಲ್ಲಿ ಏನು ಹೇಳಿದ್ರು, ಕಾರ್ಯಕಾರ ನಿರ್ಮುಕ್ತ, ಅದೊಂದೇ ಇರೋದು. ಅದು ಒಂದೇ ಇರೋದು ಅಂತ ಹೇಳಿದಾಗ ಅಲ್ಲಿ ಕಾರ್ಯವೂ ಇಲ್ಲ. ಕಾರ್ಯವೂ ಇಲ್ಲ ಅಂದಮೇಲೆ ಕಾರಣತ್ವ ಅನ್ನೋದು ಬರೋದೇ ಇಲ್ಲ, ಯಾಕೆಂದ್ರೆ ಕಾರ್ಯ ಇದ್ರೇ ಕಾರಣ ಅನ್ನೋದು ಬರೋದು. ಆದ್ದರಿಂದ ಅದೊಂದು ಇಲ್ಲ. ಗೊತ್ತಾಯ್ತಾ? ತೀರ್ಮಾನ ಮಾಡಿದ್ರೆ ತೊಂದರೆ ಇಲ್ಲಿ ವಾಪಸ್ ಬನ್ನಿ. ವಾಪಸ್ ಬಂದರೆ ಕಾರ್ಯ ಇಲ್ಲವೇ ಇಲ್ಲ ಅಂತ ಹೇಳಿಬಿಟ್ರೆ ಬ್ರಹ್ಮ ನಿಶ್ಚಯವೇ ಆಗಲ್ವಲ್ಲ, ಪ್ರಶ್ನೆ ಬರ್ತಾ ಇಲ್ಲ. ಯಾಕೆ, ಯದಿ ನಾಮರೂಪೇನ ವ್ಯಾಕ್ರಿಯೇತೆ ತದಾ ಅಸ್ಯಾತ್ಮನೋ ನಿರುಪಾಧಿಕಂ ರೂಪಂ ಪ್ರಜ್ಞಾನಘನಾಖ್ಯಂ ನ ಪ್ರತಿಖ್ಯಾಯೇತ. ನಿಜವಾಗ್ಲೂ ನಾಮರೂಪಗಳಿಲ್ಲದೆ ಇದ್ರೆ ಬ್ರಹ್ಮನ ತಿಳ್ಕೊಳಕ್ಕಾಗ್ತಾ ಇತ್ತೋ? ಖಂಡಿತವಾಗ್ಲೂ ಆಗ್ತಾ ಇರಲಿಲ್ಲ. ಇದೇನು ಅಲ್ಲಿಗೆ ಇವಾಗ ಒಂದು ಇಕ್ಕಟ್ಟು ಸಿಕ್ಕಾಕೊಂಡ್ವಿ. ಇದು ಇಲ್ಲದೆ ಇದ್ದರೆ ಅದು ಗೊತ್ತಾಗೋದಿಲ್ಲ. ಗೊತ್ತಾಯ್ತಾ? ಆದರೆ ಅದರಲ್ಲಿ ಇಲ್ಲ. ಈ ಧರ್ಮಗಳು ಇಲ್ಲದೆ ಇದ್ದರೆ ಅದು ಗೊತ್ತಾಗ್ತಾ ಇರಲಿಲ್ಲ, ಆದರೆ ಈ ಧರ್ಮಗಳು ಅದರಲ್ಲಿಲ್ಲ. ಇವಾಗ ನಾನೇನು ಮಾಡಬೇಕು? ಇದನ್ನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿಲ್ಲ ಅಂತ ಹೇಳ್ಬೋದು, ಬ್ರಹ್ಮದಲ್ಲಿಲ್ಲ ಅಂತ ಹೇಳ್ಬೋದು. ಇಲ್ಲಿ ಇಲ್ಲ ಅಂತ ಅದಕ್ಕೋಸ್ಕರ ನಾನೇ ಹೇಳಿಬಿಟ್ರೆ ಅವಾಗ ಅದನ್ನು ತಿಳ್ಕೊಳ್ಳೋಕ್ಕೆ ಆಗೋಲ್ಲ. ಆದ್ದರಿಂದ ನಾನು ಏನು ಇವಾಗ ಸರ್ಕಸ್ ಮಾಡಬೇಕು? ನೀವು ಕಾರ್ಯಕಾರಣ ಭಾವ ತನ್ನಿ ಅಥವಾ ಮತ್ತೊಂದು ತನ್ನಿ. ಏನು ಕೊಡ ಹಿಡ್ಕೋಬೇಕಾದ್ದು ಅಂದರೆ, ಏನು ಕಾಣಿಸ್ತಾ ಇದೆಯೋ ಅದಕ್ಕಿಂತ ಭಿನ್ನವಲ್ಲ, ಬ್ರಹ್ಮಕ್ಕಿಂತ ಭಿನ್ನವಲ್ಲ ಅನ್ನೋ ಒಂದೇ ಮಾತು ಹಿಡಿಬೇಕು, ಹಿಡಿಬೇಕು. ಅದನ್ನು ಬಿಡೋಗಿಲ್ಲ. ಗೊತ್ತಾಯ್ತಾನೆ? ಗೊತ್ತಾಯ್ತಲ್ವ? ಇಲ್ಲ, ಅದನ್ನೇನು ಹೇಳಿದೆ, ಅದಕ್ಕೋಸ್ಕರ ತುಂಬ ಕಷ್ಟ ಬಂತು. ಶಾಸ್ತ್ರ ಹೇಳಿದ್ದನ್ನು ಇನ್ನೂ ಹೆಚ್ಚಾಗಿ ಹೇಳಿದ್ನಲ್ಲ. ಏನಿದು ಸಂಬಂಧವೇ ಇಲ್ಲದೆ ಇದ್ರೂ ಹೇಗೆ ತೋರ್ಕೊಳ್ತಾ ಇದೆ ಇದು ಅಂತ ಕೇಳಿದ್ರೆ, ನನಗೆ ಗೊತ್ತಿಲ್ಲ, ವೇದವೇ ಹೇಳುತ್ತೆ. ಅದಕ್ಕೋಸ್ಕರ ಉಪಯೋಗಿಸಿರೋ ಮಾತು ಏನು ಅಂದರೆ, ಮಾಯಿಯಿಂದ ಹೇಗೆ ತೋರ್ಕೊಳ್ತಾ ಇದೆ. ಈ ಪದ ಹೊಸ ಪದ ಉಪಯೋಗಿಸಿರೋದು. ಮಾಯಿಯಿಂದ ತೋರ್ಕೊಳ್ತಾ ಇದೆ ಅಂದರೆ ಏನು ಅಂದರೆ, ಇಲ್ಲ ಅಂತಲ್ಲ. ಮಾಯಿಂದ ತೋಳ್ಕೊಳ್ತಾ ಇದೆ ಅಂತಂದ್ರೆ ಏನು ಅಂತ, ಅದಕ್ಕೆ ಸಂಬಂಧವಿಲ್ಲದೆ ಇದ್ರೂ ಅದರಂತೆ ಕಾಣಿಸ್ಕೊತಾ ಇದೆ, ಅದು ಇದರಿಂದ ಅದು ಭಿನ್ನವಲ್ಲ ಅಂತ ಅರ್ಥ. ಅದಕ್ಕೆ ಪದೇ ಪದೇ ಮಾಡಿದ್ದಾರೆ, ಪದೇ ಪದೇ ಮಾಡಿ ರಜ್ಜು ಸರ್ಪದಿಷ್ಟ ಅಂತವನ್ನೇ ಕೊಟ್ಟು ಏನು ಹೇಳಿದ್ದಾರೆ, ಇದು ಭಿನ್ನವೇ ಅಂತ ತಿಳ್ಕೊಂಡ್ರೆ ಅವನು ಮೂಢ, ವಿವೇಕಿ ಆದವನು ಇದು ಇದ್ರೂ ಬ್ರಹ್ಮಕ್ಕಿಂತ ಭಿನ್ನವಲ್ಲ ಅಂತಲೇ ತಿಳಿತಾನೆ ಅಂತ ದುಷ್ಟ ಅಂತ ಕೊಟ್ಟಿದ್ದಾರೋ ಇಲ್ವೋ?
ಅದೇನಂತಂದರೆ ಎಂಥ ಸಂದಿಗ್ಧ ನೋಡಿ, ಬ್ರಹ್ಮನ್ ತಿಳ್ಕೊಳ್ಳೋದು ಸತ್ಯವಾಗಲೂ ಹೇಳ್ತೀನಿ ಸುಲಭ ಅಲ್ಲ ಅಲ್ಲ. ಆದರೆ ನಾವು ಎಷ್ಟು ಸರ್ಕಸ್ ಮಾಡಬೇಕು ಅಂದರೆ ತುಂಬ ತುಂಬ ಹೊಡೆದಾಡಬೇಕು, ನಿಷ್ಪಕ್ಷಪಾತವಾಗಿರಬೇಕು, ಗೊತ್ತಾಯ್ತಾ. ಕೊನೆಯಲ್ಲಿ ಶಾಸ್ತ್ರನೇ ಗತಿ ನಮಗೆ. ಶಾಸ್ತ್ರ ಏನು ಹೇಳ್ತಾ ಇದೆ? ಶಾಸ್ತ್ರಕ್ಕೆ ನಮ್ಮ ಕಷ್ಟ ಗೊತ್ತಿಲ್ವೇ? ನಮ್ಮ ಕಷ್ಟ ಗೊತ್ತಿರೋದ್ರಿಂದ ತಾನೆ ಅದು ಮಾತಾಡ್ತಾ ಇರೋದು. ಅದೇ ಕಾರ್ಯಕಾರಣತ್ವ ಹೇಳಿಬಿಟ್ಟು ಅದೇ ಆಮೇಲೆ ಕಾರ್ಯಕಾರಣತ್ವ ಇಲ್ಲ ಅಂತಲೂ ಹೇಳ್ತಾ ಇದೆಯಲ್ಲ. ಅದರಿಂದ ನಮ್ಮನ್ನು ಕನ್ವಿನ್ಸ್ ಮಾಡೋದಕ್ಕೋಸ್ಕರ ಮಾತಾಡ್ತಾ ಇದೆ ಅನ್ನೋದಾಯ್ತು. ಇಲ್ಲೋ ಕೊನೆಯಲ್ಲಿ ಏನು ಕನ್ವಿನ್ಸ್ ಮಾಡಿರೋದು ಅಂದರೆ, ನೋಡಪ್ಪ ಇಲ್ಲಿರೋ ವಿಷಯ ಏನಿದೆಯೋ ಈ ವಿಷಯ ನಾವು ನೋಡ್ತಾ ಇದ್ದೀವಿ, ಶಬ್ದಸ್ಪರ್ಶ ಸ್ಕಂಧಗಳು ಅದೊಂದು ಅಲ್ಲಿಲ್ಲ, ಆದರೂ ಇದು ಅದಕ್ಕಿಂತ ಭಿನ್ನವಲ್ಲ, ಗೊತ್ತಾಯ್ತಲ್ವ. ಅದೇ ಹೀಗೆ ತೋರ್ಕೋತಾ ಇದೆ. ತೋರ್ಕೋತಾ ಇದೆ ಅಂದರೆ ಇಲ್ಲ ಅಂತ ಅಲ್ಲ ಅರ್ಥ. ತೋರ್ಕೋತಾ ಇದೆ ಅಂದರೆ ಇದೆ, ತೋರ್ಕೋತಾ ಇದೆ. ನಾವು ಏನು ನೋಡ್ತಾ ಇದೀವೋ ಅದು ನೋಡ್ತಾ ಇದ್ದೀವಿ. ಇವಾಗ ನೋಡಿ ಸಮನ್ವಯ ಹೇಗಾಗುತ್ತೆ. ಇವಾಗ ಹಾಗಿದ್ದರೆ ಅವಿದ್ಯಾಕಲ್ಪಿತ ಅಂದ್ರೇನು? ಅವಿದ್ಯಾಕಲ್ಪಿತ ಅಲ್ಲ, ಮಾಯಾ ನಿರ್ಮಿತ ಅಂದರೆ ಏನು ಅಂದರೆ, ನಾವೇನು ಮಾಡಿದ್ವಿ, ಎರಡು ವಿರುದ್ಧವಾಗಿರೋ ಅಂಶಗಳನ್ನ ಇವಾಗ ಇಟ್ಕೊಂಡಿದ್ದೀವಿ. ಬ್ರಹ್ಮದಲ್ಲಿಲ್ಲ, ಬ್ರಹ್ಮಕ್ಕೆ ಇದರ ಸಂಬಂಧವಿಲ್ಲ, ಆದರೆ ಇಲ್ಲಿ ಏನು ಕಾಣಿಸ್ತಾ ಇದೆ ಅದು ಬ್ರಹ್ಮಕ್ಕಿಂತ ಬೇರೆಯಲ್ಲ. ಎರಡೂ ನೋಡೋದಕ್ಕೆ ಬಹಳ ಪರಸ್ಪರ ವಿರುದ್ಧವಾಗಿ ಕಾಣಿಸುತ್ತೆ, ಆದರೆ ಅಲ್ಲ, ವಿರುದ್ಧವಲ್ಲ ಅದು. ದೃಷ್ಟಾಂತಗಳು ಕೊಟ್ಟಾಗಿದೆ. ಈಗಿನ ಸ್ವಲ್ಪ ಮಾಡರ್ನ್ ಕಾಲದ ದೃಷ್ಟಾಂತ ಕೊಟ್ಟಿದ್ದೆ ಅದು. ನಾವು ಕಾಮನ್ ಬಿಲ್ ನೋಡ್ತೀವಿ, ಕಾಮನ್ ಬಿಲ್ ನೋಡಿದಾಗ ಎಂಥ ಸೈನ್ಸ್ನಲ್ಲಿ ಕೂಡ ಆ ಸೂರ್ಯನ ಬೆಳಕನ್ನು ವೈಟ್ ಲೈಟ್ ಅಂತಲೇ ಕರೀತಾರೆ, ಅದರಲ್ಲಿ ಬಣ್ಣಗಳಿಲ್ಲ ಅಂತಲೇ ಮಾತಾಡ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ ಅದರಲ್ಲಿ ಬಣ್ಣಗಳಿಲ್ಲ, ವೈಟ್ ಲೈಟ್ ಅದು. ಆದರೆ ಇಲ್ಲಿ ಏಳು ಬಣ್ಣಗಳು ಕಾಣಿಸ್ತು, ಹೇಗೆ ಕಾಣಿಸ್ತು, ಎಲ್ಲಿಂದ ಬಂತದು? ಕಾಣಿಸ್ಲೇ ಇಲ್ಲ, ಮಿಥ್ಯ ಅಂತ ನೋಡಿದ್ರೆ ಅದನ್ನು ಮಿಥ್ಯ ಅಲ್ಲ, ಕಾಣಿಸ್ತಾ ಇದೆ. ಯಾತಕ್ಕೆ ಮಿಥ್ಯ ಅಲ್ಲ ಅಂದರೆ, ನಾನದು ವೈಟ್ ಲೈಟ್ ಅಂತಲೂ ಗೊತ್ತು, ವೈಟ್ ಲೈಟ್ನಲ್ಲಿ ಇದಿಲ್ಲ ಅಂತಲೂ ಗೊತ್ತು, ಆದರೆ ಅದರಲ್ಲೇ ಬರ್ತಾ ಇದೆ ಅಂತಲೂ ಗೊತ್ತು, ಎರಡೂ ಗೊತ್ತು. ಆದ್ದರಿಂದಲೇ ಜ್ಞಾನಿ ಆದವನು ಯಾವ ಅವಿದ್ಯೆಯನ್ನು ಪೂರ್ತಿ ಸರ್ವನಾಶ ಮಾಡಿಕೊಂಡಿದ್ದಾನೋ ಅವನು ಎರಡನ್ನೂ ನೋಡಿ ಹೇಗೆ ಹೊಂದಿಸ್ತಾನೆ? ಅದು ಅದನ್ನಿಟ್ಕೋಬೇಕು ತಾನೆ. ಹೇಗೆ ಹೊಂದಿಸಿದ್ದಾನೆ ಅದನ್ನು? ಯಾವ್ಯಾವ ಹೊಂದಿಸಿರೋದು? ಎದುರುಗಡೆ ಇರೋದ್ರಿಂದ ಅದೊಂದು ಬ್ರಹ್ಮದಲ್ಲಿಲ್ಲ, ಆದರೆ ಒಂದೂ ಬ್ರಹ್ಮಕ್ಕಿಂತ ಬೇರೆಯಲ್ಲ. ಈ ವಾಕ್ಯ ತಾನೆ, ವಾಕ್ಯ ಹೇಗೆ ಹೊಂದಿಸ್ತಾನೆ? ಆ ಬ್ರಹ್ಮ ನಾನೇ, ನನ್ನಲ್ಲಿ ಇದೊಂದೂ ಇಲ್ಲ, ಆದರೆ ಇದೊಂದು ನನಗಿಂತ ಬೇರೆಯಲ್ಲ. ಅದೇ ತಾನೆ ಸರ್ವಾತ್ಮಭಾವ ಅಂದರೆ. ಸರ್ವಾತ್ಮಭಾವ ಏನು? ಅಜ್ಞಾನವೇ ಸರ್ವಾತ್ಮಭಾವ. ಅಜ್ಞಾನವ ಜ್ಞಾನವ, ಗೊತ್ತಾಯ್ತಲ್ಲ. ಆದ್ದರಿಂದ ಇಲ್ಲಿ ನಿಜವಾಗಲೂ ಕಷ್ಟ ಅನ್ನೋದು ನಾನು ಒಪ್ತೀನಿ, ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅನ್ನೋದು ಒಪ್ತೀನಿ, ಆದರೆ ಅರ್ಥ ಮಾಡ್ಕೋಬೇಕು. ಇಲ್ಲಿ ಹೋದರೆ ಅದ್ವೈತ ಸಿದ್ಧಿಸಲ್ಲ. ಒಂದ್ಸಲ ಒಂದು ಸ್ವಲ್ಪ ಅಸ್ಪಷ್ಟವಾಗಿ ಹೀಗೆ ಹಾಗೂ ಮಾತಾಡೋದು ಹೀಗೂ ಮಾತಾಡೋದು ಮಾತಾಡ್ತಿದ್ರೆ ಕೇಳೋರು ತಲೆ ಕೆಟ್ಟೋಗುತ್ತೋ ಇಲ್ಲ? ಇವಾಗ ಆಗಿರೋದದೇ ನಿಸ್ಸಂದಿಗ್ಧ ಮಾತಾಡಬೇಕು. ಆಮೇಲೆ ಪ್ರಮಾಣ ಪ್ರಮೇಯ ವ್ಯವಹಾರ ತಗೊಂಬಂದ್ರಿ. ಪ್ರಮಾಣ ಪ್ರಮೇಯ ವ್ಯವಹಾರ ನೋಡಿ, ಅಲ್ಲೇನು ಹೇಳಿದೆ? ಎಲ್ಲ ಸರ್ವ ಪ್ರಮಾಣ ಪ್ರಮೇಯ ವ್ಯವಹಾರವೂ ಅವಿದ್ಯಾಕಲ್ಪಿತ ಅಂತ ಹೇಳಿದೆ. ಪ್ರಮಾಣ ಪ್ರಮೇಯ ವ್ಯವಹಾರ ಅವಿದ್ಯಾಕಲ್ಪಿತ ಅಂತ ಹೇಳಿದ್ರೆ ಏನಲ್ಲಿ ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತ ಮೂರಿದೆ, ಅದೇನಪ್ಪ ಅಲ್ಲಿ ನಿಜವಾಗಲೂ ಪ್ರಮಾತೃವಿನಿಂದ ಈ ಮೂರು ಭೇದ ಕಾಣಿಸ್ತಾ ಇದೆ. ನಾನು ಬೇರೆ, ಪ್ರಮೇಯ ಬೇರೆ, ನಮ್ಮ ಪ್ರಮಾಣ ಇದು ಉಂಟಾಗ್ತಾ ಇದೆ, ಜ್ಞಾನ ಪ್ರಮಾ ಉಂಟಾಗ್ತಾ ಇದೆ, ಹೌದಾನೆ. ಶಾಸ್ತ್ರ ಕೊನೆಯಲ್ಲಿ ಏನು ಅಲ್ಗಳಿದಿರೋದು? ಮಂಡುಕ್ಯನೇ ನೋಡಿ, ಕೊನೆಯಲ್ಲಿ ಅಲ್ಗಳಿದಿರೋದೇನದು? ಬಹಿಷ್ಪ್ರಜ್ಞ ಅಂತ ಹೇಳ್ತು, ಅಂತಃಪ್ರಜ್ಞ ಅಂತ ಹೇಳ್ತು, ಪ್ರಜ್ಞಾರ್ಧನ ಅಂತ ಹೇಳ್ತು. ಹೇಳ್ಬಿಟ್ಟು ಕೊನೆಯಲ್ಲಿ ಏನು ಹೇಳ್ತು ಅಂದರೆ, ನಾ ಅಂತಃಪ್ರಜ್ಞನ್ನ ಬಹಿಷ್ಪ್ರಜ್ಞನ್ನ ಅವಭಯತ ಪ್ರಜ್ಞನ್ನ ಪ್ರಜ್ಞಾನನ್ನ ಪ್ರಜ್ಞನ್ನ ಎಲ್ಲ ತಾತ್ಪರ್ಯ ಏನು ಗೊತ್ತೇನೋ? ನೀನು ಜ್ಞಾತೃವಲ್ಲ ಅಂತ ಹೇಳಿರೋದು. ನೀನು ಜ್ಞಾತೃವಲ್ಲ ಅಂತ ಹೇಳ್ತೇವಿನ ವಸ್ತು ಅಲ್ಲ ಅಂತ ಹೇಳ್ತಾ ಎಲ್ಲಾದರೂ ಹೇಳಿದೆಯೇನು? ವಸ್ತು ಅಲ್ಲ ಅಂತ ಹೇಳಿಲ್ಲ ಅನ್ನೋದಕ್ಕೆ ಭಾಷ್ಯ ನೋಡಿ ಏನು ಹೇಳಿದೆ. ನೋಡಿ,
ಬಹಿಷ್ಪ್ರಜ್ಞ ಅಂತಃಪ್ರಜ್ಞ ಪ್ರಜ್ಞಾರ್ಹಣ ಅಂತಿದೆ. ಹಾಗೇನೆ ಸಮಷ್ಟಿಯಲ್ಲಿ ವೈಶ್ವಾನರ ತೇಜಸ ಪ್ರಾಜ್ಞ ಅಂತಿದೆ. ವಾಕ್ಯ ನೆನ್ಪಿಡಿ ಚೆನ್ನಾಗಿ, ಅಲ್ಲೇನು ಹೇಳಿದೆ? ವೈಶ್ವಾನರ ತೇಜಸ ಪ್ರಾಜ್ಞ ಇವರ ಅಭಾವ ತುರಿದಲ್ಲಿ. ಆದರೆ ಬಹಿಷ್ಪ್ರಜ್ಞ ಅಂತಃಪ್ರಜ್ಞ ಪ್ರಾಜ್ಞತ್ವ ಅನ್ನೋದು ನಿಷಿದ್ಧ. ವಾಕ್ಯಗಳು ಗಮನಿಸಿದ್ದೀರಾ? ಜ್ಞಾಪಕ ಇದೆಯಾ ಏನು ಹೇಳಿದೆ? ಇದು ನಿಷೇಧ ಮಾಡಿದೆ. ಯಾಕೆಂದರೆ ಇದು ಅವಿದ್ಯಾಕಲ್ಪಿತ, ಅದನ್ನೆಲ್ಲ ಅಭಾವ ಅಂತಿದೆ, ನಿಷೇಧ ಮಾಡಿಲ್ಲ. ಸುಮ್ಮನೆ ಇವಾಗ ನೋಡಿ, ಹಿರಣ್ಯಗರ್ಭ ಅಂತ ಇದಾನಲ್ಲಪ್ಪ, ಆ ಹಿರಣ್ಯಗರ್ಭನು ಅವಿದ್ಯಾಕಲ್ಪಿತ ನಾನು ಹೇಳಿದೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಏನಂತ ನಿಜವಾಗ್ಲೂ ಇಲ್ಲ ಅಂತ ಆಗೋಯ್ತು. ನಿಜವಾಗ್ಲೂ ಇಲ್ಲ ಅಂದರೆ ಈ ಲೋಕ ಇರೋಕ್ಕೆ ಸಾಧ್ಯವೇ ಇಲ್ಲ. ಹೌದಾನಪ್ಪ? ಇವಾಗ ನಮ್ಮ ಎಲ್ಲ ಅನುಭವಗಳು ಸೇರಿಸ್ಕೊಳ್ಳಿ, ವಿವೇಚನೆ ಮಾಡೋದಂತ ಅರ್ಧ ತಾನೇ. ನಮ್ಮ ಯಾವುದು ಪ್ರತ್ಯಕ್ಷ ಅನ್ನೋದು ಏನಿದೆಯೋ ಅದನ್ನು ಬಿಡಬಾರ್ದು ಅಂತ ಹೇಳಿದಾರೋ ಇಲ್ವಾ? ಶ್ರುತಿ ವಾಕ್ಯ, ಭಾಷ್ಯ ವಾಕ್ಯ ಏನದು? ಅಗ್ನಿ ಓ ಅಪ್ರಕಾಶೋ ಬಾ ಶೀತೋ ಶೀತೋ ಬಾ ಅಂತಂತ ಹೇಳಿದ್ರೆ ಅದನ್ನು 100 ಶ್ರುತಿ ಹೇಳಿದ್ರು ಒಪ್ಕೊಳ್ಳೋಕ್ಕಾಗಲ್ಲ. ಇನ್ನು ಇದಕ್ಕಿಂತ ದೃಢವಾಗಿ ಹೇಳಬೇಕೆ? ಹಾಗೇನೆ ಈ ಜಗತ್ತು ಇಲ್ವೇ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಲೂ ಯಾವನಿಗೂ ವೇದಾಂತ ಅರ್ಥವಾಗೋದೇ ಇಲ್ಲ, ಪ್ರತ್ಯಕ್ಷಕ್ಕೆ ವಿರುದ್ಧ. ಆದರೆ ಹಾಗಿದ್ರೆ ವೇದ ಏನು ಹೇಳ್ತಾ ಇರೋದು ಅಂದರೆ, ಅಪ್ಪ ಇದು ಬ್ರಹ್ಮದಲ್ಲಿಲ್ಲ ಅಂತ ಹೇಳ್ತಾ ಇದೆಯಾ? ಅದು ನಿಜ, ಬ್ರಹ್ಮದಲ್ಲಿಲ್ಲ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತು. ಪ್ರಮಾಣ ಪ್ರಮೇಯ ವ್ಯವಹಾರ ಅಂದರೆ ಪ್ರಮಾಣವೇ ಇಲ್ಲ, ಪ್ರಮೇಯವೇ ಇಲ್ಲ, ಪ್ರಮಾತಾನೇ ಇಲ್ಲ ಅಂತಲ್ಲ. ಪ್ರಮಾತೃವನ್ ಪ್ರಮಾತೃತ್ವ ಹೋಯಿತು, ಪ್ರಮೇಯದ ಪ್ರಮೇಯತ್ವ ಹೋಯಿತು, ಪ್ರಮಾಣದ ಪ್ರಮಾತ್ವ ಹೋಯಿತು. ಏನು ಹೇಳಿದೆ? ಅವು ಅಗ್ನೇರ ಅಗ್ನಿತ್ವಂ ಅಪಾಗಾದ, ಜಗತಃ ಜಗತ್ವಂ, ಜಗತ್ತಿನ ಜಗತ್ವ ಹೋಯಿತು, ಪ್ರಮಾತೃವನ್ನು ಪ್ರಮಾತೃತ್ವ ಹೋಯಿತು ಅಷ್ಟೇ ಹೊರತು ಜಗತ್ ಹೋಗಲಿಲ್ಲ. ಜಗತ್ವ ಅಂದ್ರೇನು? ನಾನು ವಿದ್ಯಾಕಾಲದಲ್ಲಿ ಭೇದ ಬುದ್ಧಿಯಿಂದ ಯಾವ ಜಗತ್ತು ಅಂತ ತಿಳ್ಕೊಳ್ತಾ ಇದ್ನೋ ಹಾಗೆ ತಿಳ್ಕೋಬಾರ್ದು. ಇಂದಿರವ್ಯಕ್ತವಾಗಿರುವುದಲ್ಲ ಇದೆ, ಅದೇ ಅವಿದ್ಯಾಕಲ್ಪಿತ ಅಲ್ಲ. ಯಾಕೆ? ಜ್ಞಾನಿಗೆ ಇಷ್ಟೇ ಕೇಳಿ, ಜ್ಞಾನಿಗೆ ಅವನಿಗೊಂದು ಇಲ್ಲೊಂದು ಒಂದು ಗಿಡ ಕಾಣಿಸುತ್ತೋ ಇಲ್ವೋ, ಜ್ಞಾನಿಗೆ ಕಾಣಿಸುತ್ತೆ ಅಂದರೆ ತಿರುಗಾ ಅಲ್ಲಿ ಇನ್ಯಾವುದೋ ಇನ್ನೇನೋ ತರ್ಕ ತರಬಾರ್ದು, ಕಾಣಿಸ್ತಾ ಇರೋದು ವ್ಯವಹಾರ. ಅವನ ಶರೀರದಲ್ಲಿ ಈ ವ್ಯವಹಾರ ಇದೆ. ಏನಪ್ಪ? ಹೌದು ಹೌದು, ಹೌದು ತನಗಿಂತ ಭಿನ್ನ. ಹೌದು ಸತ್ಯವಾಗ್ಲೂ ಹೌದು, ಅದೇ ಅದನ್ನೇ ಹೇಳ್ತಾ ಇರೋದು. ನೋಡಿ ಇನ್ನೂ ಒಂದು ಹೇಳ್ತೀನಿ, ಇನ್ನೊಂದು ಹೇಳ್ತೀನಿ, ನಿಮ್ಮ ಇದನ್ನು ಇನ್ನೂ ಚೆನ್ನಾಗಿ ಅಳವಡಿಸಿ ಹೇಳೋದು ಹೇಳ್ತೀನಿ. ಸರ್ವಾತ್ಮ ಭಾವ ಅಂತ ಹೇಳ್ತಲ್ಲ, ಇದು ಚೆನ್ನಾಗಿ ಪ್ರತಿಯೊಬ್ಬರು ಗಮನಿಸಿ. ಇವಾಗ ಹೇಳುವ ಅಂತ ಯಾತಕ್ಕೆ ಸಂಶಯ ಬರುತ್ತೆ, ಎಷ್ಟು ಸೂಕ್ಷ್ಮವಾಗಿ ಭಾಷಿಕರು ವಿಚಾರ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ದೃಷ್ಟಾಂತ. ಸರ್ವಾತ್ಮಭಾವ ಅಂತ ಹೇಳ್ತಲ್ಲ, ಸರ್ವಾತ್ಮಭಾವ ಅಂದರೆ ಏನು? ಹಾಗಿದ್ರೆ ಇದೆಲ್ಲ ಇದೆ, ಇದೆಲ್ಲ ಇದೆ, ಇದೆಲ್ಲ ಇದೆ, ಇದೆಲ್ಲ ಬ್ರಹ್ಮವೇ, ಇದೆಲ್ಲ ಬ್ರಹ್ಮವೇ ಅಂತಂದೆ. ಇದೆಲ್ಲ ಬ್ರಹ್ಮವೇ ಅಂದರೆ ಹಾಗಿದ್ರೆ ಬ್ರಹ್ಮದಲ್ಲಿ ಈ ಕೋಲಾಹಲ ಇದೆ ಅಂತ ಅರ್ಥ? ಕೋಲಾಹಲ ಇದೆಯಲ್ಲಪ್ಪ ಇಲ್ಲಿ, ಈ ಕೋಲಾಹಲ ಎಲ್ಲ ಬ್ರಹ್ಮದಲ್ಲಿ ಇದೆ ಅಂತ ಅರ್ಥವಾ? ಅಂದರೆ ಅಲ್ಲ. ಕಾರ್ಯಕಾರಣ ಅಲ್ಲಿಗೆ ಹೇಳ್ತಾರೆ, ಇಲ್ಲಿಗೆ ಹೇಳ್ತಾರೆ, ಅಲ್ಲಿಗೆ ಹೇಳ್ತಾರೆ, ಇಲ್ಲಿಗೆ ಹೇಳ್ತಾರೆ. ಏನು ಹೇಳಿದ್ದಾರೆ? ಓ ಸರ್ವಾತ್ಮವನ್ನು ಹೇಳಿದಾಗ ನ ಅನೇಕ ರಸತಾ ಪ್ರತಿಪಾದನಾರ್ಥಂ ತತ್ ಪ್ರಪಂಚ ಪರಿವ್ಯಾಪನಾರ್ಥಮೇವ. ಏನಾಗಂದರೆ ಇಲ್ಲಿ ಸರ್ವಾತ್ಮಭಾವ ಅಂತ ಹೇಳಿದ್ರೆ ಈ ಕೋಲಾಹಲ ಎಲ್ಲ ನನ್ನಲ್ಲೇ ಇದೆ ಅಂತ ತಿಳ್ಕೊಳ್ಳಲ್ಲ ಅವನು. ಈ ಬಣ್ಣಗಳು ಅದು ಇದು, ಈ ಜಗಳಗಳು, ಈ ವ್ಯವಹಾರ ನನ್ನಲ್ಲಿದೆ ಅಂತ ಅವನು ತಿಳ್ಕೊಳ್ಳಲ್ಲ. ನೋಡ್ತಾ ಇರೋದು ದಿಟ, ಅದೆಲ್ಲ ತಾನೇ ಅಂತ ದಿಟ. ಆದ್ದರಿಂದ ಎಲ್ಲ ತಾನೇ, ಆದ್ದರಿಂದ ತನ್ನಲ್ಲಿ ವ್ಯವಹಾರ ಬೇಡ. ನೋಡಿ ಇಲ್ಲಿ ಇವಾಗ ಇಲ್ಲಿ ನಾನು ಎಲ್ಲ ಇದೆ ಅಂತ ಯಾವಾಗ ಹೇಳಿದ್ದು? ಭಾಷ್ಯವಾಕ್ಯ ನೋಡಿ,
ಜಗತ್ ಅನ್ನೋದಿಲ್ಲ ಅಂತ ಹೇಳಬಾರ್ದು. ಜಗತ್ ಯಾವಾಗಲೂ ಇದ್ದೇ ಇದೆ ಅಂತ ಭಾಷ್ಯವಾಕ್ಯ ಹೇಳಿದೆ ಇಲ್ಲೋ, ಜ್ಞಾಪಕ ಇದೆ ತಾನೇ? ಇಲ್ಲಿ ಏನು ಹೇಳಿದೆ? ಯಥಾಚ ಕಾರಣ ಬ್ರಹ್ಮ ತ್ರಿಶುಕಾಲಿಸ್ತನ್ನು ವಿಚಾರತಿ, ಎಂ ಕಾರ್ಯ ಜಗತ್ ತ್ರಿಶುಕಾಲಿಸ್ತನ್ನು ವಿಚಾರತಿ. ಜಗತ್ ಯಾವಾಗಲೂ ಹೋಗೋದೇ ಇಲ್ಲ ಅಂತ ಹೇಳಿದರು. ಹೋಗೋದೇ ಇಲ್ಲ ಅಂದರೆ ಅರ್ಥವೇನು? ಯಾವಾಗಲೂ ಒಂದು ಅದೇ ಸುಮ್ಮನೆ ಒದ್ದಾಡ್ತಾ ಇರ್ತೀನಿ ಅಂತಲೇನು ಆಗಲ್ಲ. ನೋಡಿ ಇಲ್ಲಿ ತ್ರಿಭುಜ ಸರ್ಕಲ್ಲು ನಾನು ಇಲ್ಲ, ನಿಜವಾಗಲೂ ಇಲ್ಲ ಇಲ್ಲಿ. ಆದರೆ ಕತ್ತರಿಸಿದ್ರೆ ಕಾಣಿಸುತ್ತೆ, ಹೌದಾನೆ? ಕತ್ತರಿಸಿದ್ರೆ ಕಾಣಿಸಿದಾಗ ಅವುಗಳಲ್ಲಿ ವ್ಯವಹಾರ ಇದೆ, ಗೊತ್ತಾಯ್ತಾ? ವ್ಯವಹಾರ ಅಂತ ನಾನು ಯಾವಾಗ ನೋಡ್ತೀನಿ ವ್ಯವಹಾರವನ್ನು ಅಂದರೆ, ಇದಕ್ಕಿಂತ ಬೇರೆ ಅಂತ ಅಂದ್ಕೊಂಡು ವ್ಯವಹಾರ ನೋಡ್ತೀನಿ, ಗೊತ್ತಾನೆ? ಬೇರೆ ಕಾಣಿಸ್ತಾ ಇರೋದಿಟ ಅಲ್ಲಿ ವ್ಯವಹಾರ ಆಗ್ತಾ ಇರೋದಿಟ ಅಲ್ಲಿಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಆ ಫ್ರೇಮ್ ಆಫ್ ರೆಫರೆನ್ಸ್ನಲ್ಲಿ ಆಗ್ತಾ ಇದೆ. ಆದರೆ ಅದು ನಾನು ಅಂತ ತಿಳ್ಕೊಂಡಾಗ ಅದನ್ನು ಬೇರೆ ಬೇರೆ ಇಟ್ಟಿಲ್ಲ, ತಿರ್ಗ ಅಲ್ಲಿ ಸೇರಿಸ್ಬಿಟ್ಟೆ, ಇದು ನಾನಿದು. ನಿಮಗೆ ಮನಸ್ಸಿಗೆ ಬಂತ? ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಇವಾಗ ಅಲ್ಲಿ ಕ್ಷೇತ್ರದಲ್ಲಿ ವಿಕಾರಗಳು ವ್ಯವಹಾರಗಳು ಇದೆ, ತುಂಬ ಸ್ಪಷ್ಟವಾಗಿ ಹೇಳ್ತೀವಿ. ವಿಕಾರಗಳು ವ್ಯವಹಾರಗಳು ಇದೆ ಇದೆ ಅಂತ ಹೇಗೆ ದೃಢ ಮಾಡ್ತಾ ಇದ್ದೀರಿ? ಇಷ್ಟು ಪ್ರಬಲವಾಗಿ ಕಣ್ಣುಗಳಿಂದ ನೋಡ್ತಾ ಇದ್ದೀನಿ, ಎಲ್ಲ ಇಂದ್ರಿಯಗಳನ್ನು ಗ್ರಹಿಸ್ತಾ ಇದ್ದೀನಿ, ಗೊತ್ತಾಯ್ತಾ? ಯಾರು ಜ್ಞಾನಿನೇ ಹೇಳೋದು. ಜ್ಞಾನಿ ಯಾಕೆಂದ್ರೆ ಇದೆಯಲ್ಲ, ಇದೆಯಲ್ಲ ಇಂದ್ರಿಯಗಳಿದೆಯಲ್ಲ, ಇಂದ್ರಿಯಗಳಿಂದ ಬರ್ತಾ ಇರೋ ಜ್ಞಾನವೇ ಇಲ್ಲ ಅಂತಲ್ಲ. ಇಂದ್ರಿಯಗಳಿಂದ ಜ್ಞಾನ ಬರುತ್ತೆ, ಅದಕ್ಕೆ ಅವಿದ್ಯೆ ಇರಬೇಕಾಗಿಲ್ಲ. ಯಾಕೆಂದ್ರೆ ಇದು ಬರೀ ಕ್ಯಾಮರಾ, ಇದು ಇಲ್ಲಿ ಫೋಟೋ ಫಿಲ್ಮ್ ಹೊಂದಿದೆ, ಆ ಚಿತ್ರ ಬಿದ್ದೇ ಬೀಳುತ್ತೆ. ಇವಾಗ ಇಲ್ಲಿ ಕ್ಯಾಮರಾ ಇಟ್ಬಿಟ್ಟು ಹೋಗ್ಬಿಡಿ, ಆ ಕ್ಯಾಮರಾಗೇನು ಅವಿದ್ಯೆ ಇದೆಯಾ? ಇಲ್ಲ. ಚಿತ್ರ ಬೀಳುತ್ತೋ ಇಲ್ವಾ? ಚಿತ್ರ ಬೀಳಂದ್ರೆ ವಿಶೇಷ ಜ್ಞಾನ ಅಷ್ಟೇ. ಆದ್ದರಿಂದ ವಿಶೇಷ ಜ್ಞಾನ ಅನ್ನೋ ಕ್ಷೇತ್ರ ಧರ್ಮ ಇದೆ. ಆದರೆ ಆ ವಿಶೇಷ ಜ್ಞಾನವನ್ನು ಇಟ್ಕೊಂಡು ನಾನು ಪರಮಾತ್ಮ ಅನ್ನೋಲ್ಲ, ಇನ್ನೊಂದು ಅದನ್ನು ಕಿಟ್ಕೊಂಡು ವಿಷಯನ ಇದು ಪ್ರಮೇಯ ಅನ್ನೋಲ್ಲ. ನಾನು ಮಾಡ್ತೀನಿ, ಆ ಪ್ರಮೇಯನ್ನೋ ತೊಗೊಂಡ್ಬಿಟ್ಟೆ, ಈ ಪ್ರಮೇಯನ್ನೋ ತೊಗೊಂಡ್ಬಿಟ್ಟೆ, ನನ್ನನ್ನು ತೊಗೊಂಡ್ಬಿಟ್ಟೆ, ಆವಾಗ ಪ್ರಮಾತನೂ ಇಲ್ಲ ಏನೂ ಇಲ್ಲ, ಎಲ್ಲ ಇಲ್ಲಿ ಸೇರಿಸ್ಬಿಟ್ಟೆ. ಗೊತ್ತಾಯ್ತಲ್ಲ ಇಲ್ಲಿ ಸೇರಿಸಿದ್ದು ಏನೋ ಬೇರೆ ಬೇರೆ ಇತ್ತಲ್ಲ, ಇಲ್ಲಿ ಸೇರಿಸ್ಬಿಟ್ಟೆ. ಅಂದರೆ ನಾನು ಅದನ್ನು ನೋಡೋವಾಗಲೇ ಬುದ್ಧಿಯಿಂದ ಇಂದ್ರಿಯಗಳಿಂದ ನಾನಾತ್ವವನ್ನು ವ್ಯವಹಾರವನ್ನು ರೆಕಾರ್ಡ್ ಮಾಡ್ತಾ ಇದ್ದರೂ ಕೂಡ ಕ್ಷೇತ್ರ ನಾನು ಅನುಭವದಲ್ಲಿ ತಗೊಳ್ಳುವಾಗ ಅದೆಲ್ಲ ಒಂದು ನನಗಿಂತ ಬೇರೆ ಎಲ್ಲ ಅಂತ ತಗೋತೀನಿ. ಆದ್ದರಿಂದ ನನ್ನಲ್ಲಿ ವ್ಯವಹಾರವಿಲ್ಲ. ನಾವು ಪ್ರಾಯಶಃ ಸ್ಪಷ್ಟ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಾಯ್ತಲ್ವಾ? ಆದ್ರೆ ಇದನ್ನು ಪೂರ್ತಿ ಭಾಷಿಕಾರ ಮಾತು, ಸರ್ವಂ ಬ್ರಹ್ಮೈತಿ ಸಾಮಾನಾಧಿಕರಣ್ಯಂ ಪ್ರಪಂಚ ಪ್ರವಿಲಾಪನಾರ್ಥಂ ನ ಅನೇಕ ರಸತಾ ಪ್ರತಿಪಾದನಾರ್ಥಂ. ಬ್ರಹ್ಮ ಅನೇಕ ರಸಗಳಿಂದ ಕೂಡ್ಕೊಂಡಿದೆ ಅಂತ ಹೇಳೋಕ್ಕಲ್ಲ ಇಲ್ಲಿ ಬಂದಿರೋದು. ಸರ್ವಂ ಬ್ರಹ್ಮ ಅಂದರೆ ಬ್ರಹ್ಮ ಏನು? ಪ್ರಪಂಚ ಪ್ರವಿಲಾಪನಾರ್ಥಂ. ಇದನ್ನೆಲ್ಲ ಅರ್ಗಿಸ್ಕೊಳ್ಳಿ, ಆವಾಗಲೇ ಅದ್ವೈತ ಬರೋದು. ನೀವು ಇದನ್ನು ಬಿಟ್ಟರೆ ಅದ್ವೈತ ಏನು ಬಂತು? ನೀವು ಅವಿದ್ಯಾಕಲ್ಪಿತ ಅಂತ ಹೇಳಿದ್ರೆ ಬ್ರಹ್ಮಕ್ಕಿಂತ ಬೇರೆ ಮಾಡಿ ಹೇಳಿ, ಅವಿದ್ಯಾಕಲ್ಪಿತವೆ ಇಲ್ವೇ ಇಲ್ಲ? ಬ್ರಹ್ಮಕ್ಕಿಂತ ಬೇರೆ ಅಂತಲ ಅಲ್ಲ ಅಂತಲೂ ಹೇಳಬೇಕು, ಕಾಣಿಸ್ತಾ ಇದೆ ಅಂತಲೂ ಹೇಳಬೇಕು, ಆತ್ಮನಿಗಿಂತ ಬೇರೆ ಅಲ್ಲ ಅಂತಲೂ ಹೇಳಬೇಕು, ಆತ್ಮನ ಇಲ್ಲಿಲ್ಲ ಅಂತಲೂ ಹೇಳಬೇಕು. ಎರಡನ್ನೂ ಅಡ್ಜಸ್ಟ್ ಮಾಡೋದು ಹೇಗೆ? ಇಲ್ಲ ಅಂತ ಹೇಳಿಬಿಟ್ರೆ ಪ್ರತ್ಯಕ್ಷಕ್ಕೆ ವಿರುದ್ಧ, ವೇದಾಂತ ಹಾಗಿರಬಾರ್ದು. ಏನು ಮಾಡಬೇಕು ಅಂದರೆ ಇದೆ, ನನಗಿಂತ ಭಿನ್ನವಲ್ಲ, ಆದ್ದರಿಂದ ನನ್ನಲ್ಲಿ ಒಂದು ವ್ಯವಹಾರವೂ ಇಲ್ಲ. ಇವಾಗ ನೋಡಿ, ಸುಮ್ಮನೆ ಇನ್ನೊಂದು ಲೌಕಿಕ ದೃಷ್ಟಾಂತ ಕೊಡ್ತೀನಿ. ಯಾರೋ ತಂದೆ ಆಗಿಲ್ಲ, ಹಿಂದಿನ ಕಾಲದವರು, ಎಂಟು ಮಕ್ಕಳಿದ್ದಾರೆ. ಪ್ರಾಪರ್ಟಿ ವಿಂಗಡಿಸಾಗುವಾಗ ಅವರಲ್ಲಿ ಜಗಳಗಳು ಬರ್ತೋ ಇಲ್ಲೋ? ತಂದೆ ತಾಯಿಗಳು ಹೇಗಿರ್ತಾರೆ ಅವರು ಅಂದರೆ, ಅವರಿಲ್ಲ, ಅವನಿಗೇನು ಪಾಪ ಹೆಣ್ಮಕ್ಳು ಜಾಸ್ತಿ, ಇವನಿಗೇನೋ ಸಂಬಳ ಕಡಿಮೆ, ಇವನು ತುಂಬ ಸಂಬಳ ಬರುತ್ತೆ, ಇವನ ಮಕ್ಕಳು ಕಡಿಮೆ, ಏನೇನೋ ಎಲ್ಲ ನೋಡ್ಕೊಂಡು ಒಂದು ಸ್ವಲ್ಪ ಮಾಡ್ತಾರೆ ಅಡ್ಜಸ್ಟ್ಮೆಂಟ್. ಎಲ್ಲರೂ ಸುಖವಾಗಿರಬೇಕು ಅಂತ ಅಲ್ಲೇನಿದೆ? ಅವ್ರ ದೃಷ್ಟಿ ಇವ್ರ ದೃಷ್ಟಿ ನೋಡಿ ವ್ಯತ್ಯಾಸ. ಅದಕ್ಕೋಸ್ಕರನೇ ಭಾಷಿಕಾರ ಇದಕ್ಕಿಂತ ಸ್ಪಷ್ಟ ಮಾಡೋದಕ್ಕೆ ಸಾಧ್ಯವಿಲ್ಲ. ಮುಂಡಕದಲ್ಲಿ ಏನು ಹೇಳಿದ್ದಾರೆ ನೋಡಿ, ಅಗ್ರೇ, ವಾಕ್ಯ ಚೆನ್ನಾಗಿ ಕೇಳಿಸ್ಕೊಳ್ಳಿ, ಅಗ್ರೇ ಎದುರುಗಡೆ
ಅಬ್ರಹ್ಮ ಇವ ಅಂದರೆ ಬ್ರಹ್ಮಕ್ಕಿಂತ ಬೇರೆ ಅನ್ನೋ ತರಹ. ಅವಿದ್ಯಾದೃಷ್ಟೀನಾಂ ಪ್ರತ್ಯೋಭಾಸಮಾನಮಿದಂ ಜಗತ್. ಅವಿದ್ಯಾದೃಷ್ಟಿಯುಳ್ಳವರಿಗೆ ಏನು ಕಾಣಿಸ್ತಾ ಇದೆಯೋ ಅಬ್ರಹ್ಮ ಇವ ಅದು ತದ್ಬ್ರಹ್ಮೈವ, ಅದು ಬ್ರಹ್ಮವೇ. ಹಾಗಿದ್ರೆ ಅಬ್ರಹ್ಮತ್ವ ಎಲ್ಲಿ ಬಂತು ಅಂದರೆ ಅಬ್ರಹ್ಮತ್ವ ಅದು ಅವಿದ್ಯಾಕಲ್ಪಿತ ರಜ್ಜುವಿನ ಸ್ವಲ್ಪದ ಜ್ಞಾನತೆ ಬ್ರಹ್ಮೈವ. ಅಬ್ರಹ್ಮ ಪ್ರತ್ಯಯ ಸರ್ವ ಅವಿದ್ಯಾ ಮಾತ್ರ ರಜ್ಜಾಮ ಸರ್ಪ ಪ್ರತ್ಯಯ. ಏನು ಹೇಳಿದ್ರು? ಬ್ರಹ್ಮವೇನೆ ಅಲ್ಲ ಇಪ್ಪ, ಆರೋಪಿಸಿರೋದನ್ನು ಬೇಡಿ, ಇರೋದನ್ನೇ ಇರೋದು ಅದು ಬೇರೆ ಅಲ್ಲ ಅಂತ ಹೇಳ್ತಾ ಅಬ್ರಹ್ಮ ಇವ ಅಂತ ಯಾತಕ್ಕೆ ಹೇಳಿರೋದು? ಅಬ್ರಹ್ಮದಂತೆ ಕಾಣುತ್ತೆ ಅಂದ್ರೇನು? ಜಡವಾಗಿದೆ, ಜಡವಾಗಿರೋದನ್ನು ನಾನು ಅಬ್ರಹ್ಮ ಅಂದ್ಕೊಂಡೆ. ನಾನು ಅಬ್ರಹ್ಮ ಅಂತ ಯಾತಕ್ಕೆ ಹೇಳಿದ್ದು? ಬ್ರಹ್ಮಜ್ಞಾನ ಇದು ಜಡ. ಇವಾಗ ಜಡವನ್ನು ನಾನು ಬ್ರಹ್ಮ ಅಂತ ಹೇಳೋದಕ್ಕೆ ನನಗೆ ಕಷ್ಟ, ನನಗೆ ಬರೋಲ್ಲ. ಅದು ಜ್ಞಾನ ಪಡ್ಕೋಬೇಕು. ಜ್ಞಾನ ಪಡ್ಕೊಂಡ್ರೆ ಏನಾಗುತ್ತೆ? ಜಡತ್ವ ಅಲ್ಲಿದೆ ಆದರೆ ಇಲ್ಲಿಲ್ಲ. ಜಡತ್ವ ನನಗಿಂತ ಭಿನ್ನವಲ್ಲ, ನಾನು ಜಡಕ್ಕಿಂತ ಭಿನ್ನ. ಇವಾಗ ಏನು ಹೇಳಿ? ಅಬ್ರಹ್ಮ ಇವ ಅವಿದ್ಯಾದೃಷ್ಟಿ ನಾಂ ಪ್ರತಿಭಾ. ಅಬ್ರಹ್ಮ ಇವ ಅಂದ್ರೇನು? ಬ್ರಹ್ಮೈವ ನಿಜವಾಗ್ಲೂ, ಅದು ಬ್ರಹ್ಮವೇ ಆಗಿದೆ ಅಂದರೆ ಯಾವುದನ್ನು ಬ್ರಹ್ಮವೇ ಆಗಿದೆ ಅಂತ ಬ್ರಹ್ಮವನ್ನೇ ತೋರಿಸ್ಬಿಟ್ಟು ಬ್ರಹ್ಮೈವ ಅಂತ ಹೇಳೋಕೆ ಏನು ಅರ್ಥ ಇಲ್ಲ. ಅದಕ್ಕೆ ಬ್ರಹ್ಮಕ್ಕಿಂತ ಭಿನ್ನವಾಗಿ ತೋರ್ತಾ ಇದೆ ಆದರೂ ಬ್ರಹ್ಮ ಅಂತ ತಾನೇ ಹೇಳಬೇಕು. ಬ್ರಹ್ಮೈವ ಅಂತ ಒತ್ತು ಹೇಳಿದಾಗ ಅಬ್ರಹ್ಮ ಇವ ನಿಂಗೆ ಕಾಣಿಸುತ್ತಷ್ಟೇ, ತಪ್ಪು ಅಂದರೆ ಯಾತಿ ಕಾಣಿಸ್ತಾ ಇದೆ ನಂಗೆ ಅಬ್ರಹ್ಮ ಅಬ್ರಹ್ಮದಂತೆ ಜಡವಾಗಿದೆ ರೀ. ಬ್ರಹ್ಮ ಜ್ಞಾನ ಹೇಗಿರುತ್ತೆ ಬ್ರಹ್ಮ ಅನ್ನೋದು? ಬ್ರಹ್ಮ ಅಂತ ಹೇಳಿದ್ರೆ ಹೇಳಿ ಕಷ್ಟ ಆಗುತ್ತೆ. ಆತ್ಮ ಅಂತ ತಗೊಳ್ಳಿ, ಆತ್ಮ ಇದೆ, ನನ್ನ ಚೇತನ, ಅದು ಜಡ, ಅದು ನಾನಂದ್ರೆ ಹೇಗ್ರಿ? ಪ್ರಶ್ನೆ ಬರುತ್ತೆ ಇಲ್ಲ? ಆದರೆ ಅಲ್ಲಪ್ಪ, ಅದು ಜಡವಾಗಿ ಕಾಣ್ತಾ ಇರೋದು ನಿಜ. ಯಾವುದಕ್ಕೆ? ಇಂದ್ರಿಯಗಳಿಗೆ. ಅದು ಕೆಂಪಿಗೆ, ನೀಲಿಗೆ, ಕುಳ್ಳಿಗೆ, ಹತ್ತಿರಕ್ಕೆ ಕಾಣಿಸೋರು ನಿಜ. ಯಾವುದಕ್ಕೆ? ಇಂದ್ರಿಯಗಳಿಗೆ. ಇಂದ್ರಿಯಗಳು ಹಾಗೆ ಕಾಣಿಸ್ತವ್ರು ದಿಟ, ಈಗಲೂ ಕಾಣಿಸುತ್ತೆ, ಆದರೂ ಕೂಡ ಅದು ಬ್ರಹ್ಮ ಅಂತ ತಿಳ್ಕೋಬೇಕು. ನೋಡಿ ಇನ್ನೂ ಕೆಲವು ವಾಕ್ಯಗಳು ನೋಡಿ ನೋಡಿ, ಒಂದು ಹೇಳ್ತಾರೆ, ಇದು ನಿಜವಾಗಲೂ ಇಲ್ಲ ಅಂತಾಗಿದ್ದಿದ್ರೆ, ಬ್ರಹ್ಮಕ್ಕಿಂತ ಬೇರೆಯಾಗಿದ್ದಿದ್ರೆ, ಮೂಲಂ ಚೇತ್ ಜಗತೋ ನ ಸ್ಯಾತ್, ಇದಕ್ಕೆ ಬ್ರಹ್ಮ ಅನ್ನೋದು ಮೂಲ, ಅದಗನ ಇಲ್ಲದೆ ಹೋಗಿದ್ದಿದ್ರೆ ಇದರಲ್ಲಿ, ಅಸದಂಬಿತಮೇ ವೇದಂ ಕಾರ್ಯಂ, ಅವಾಗ ಸತ್ತು ಇಲ್ವೇ ಇಲ್ಲ, ಅದರಲ್ಲಿ ಸತ್ ವಸ್ತು ಇಲ್ಲ. ಆದ್ದರಿಂದ ಏನಾಗಬೇಕಾಗಿತ್ತು? ಅಸತ್ ಅಸತ್ ಇತ್ಯವ ಗೃಹ್ಯತ, ಇದಿಲ್ಲ ಇಲ್ಲ ಅಂತಲೇ ಅನ್ಕೋಬೇಕಾಗಿತ್ತು ಎಲ್ಲರೂ ಪ್ರತಿಯೊಬ್ಬರು. ನತಿ ಏತದಸ್ತಿ, ಹಾಗಿಲ್ಲ. ಏನು ಹೇಳ್ತಾ ಇದ್ರೆ? ಸತ್ ಸತ್ ಇತ್ಯಾವತ್ತು ಗೃಹ್ಯತೆ, ಇದೆ 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 ಅಂತಲೇ ಹೇಳ್ತಾ ಇದೆ ವಾಕ್ಯ. ನೋಡಿ ಹೇಗಿದೆ, ನಾವು ಇದೆ ಅಂತ ಹೇಳಿದಾಗ್ಲೇ ಅದ್ರಲ್ಲಿ ಬ್ರಹ್ಮ ಇದೆ. ಗೊತ್ತಾ? ಹೀಗಿದೆ ಅಂತ ಹೇಳಿದಾಗ ಅಭಾವನ ಹೇಳ್ತಾ ಇಲ್ಲ, ಬ್ರಹ್ಮಕ್ಕಿಂತ ಭಿನ್ನತ್ವ ಹೇಳಬಾರ್ದು. ಬ್ರಹ್ಮ ಇದಕ್ಕಿಂತ ಭಿನ್ನತ್ವ ಹೇಳಬೇಕು. ಆತ್ಮನಿಗೆ ಅದಕ್ಕಿಂತ ಭಿನ್ನತ್ವ ಹೇಳಲೇಬೇಕು. ಆದರೆ ಅದಕ್ಕೆ ಬ್ರಹ್ಮ ಆತ್ಮನಿಗಿಂತ ಭಿನ್ನತ್ವ ಹೇಳಬಾರ್ದು ಅಂತ ಇಷ್ಟೇ ಪಾಯಿಂಟು. ಅಲ್ಲಿಗೇನರ್ಥ ಹೇಳಬಾರ್ದು ಅಂದರೆ, ಇಂದ್ರಿ ವೇದ್ಯಕ್ಕೆ ಜ್ಞಾನ ಇರ್ತಕ್ಕಂಥದ್ದು ಯಾವುದು ವಸ್ತು ಇದೆಯೋ ಅದು ಹೇಗೆ ಕಾಣಿಸ್ತಾ ಇದೆಯೋ ಅದಿಲ್ಲ ಅಂತ ಹೇಳಬಾರ್ದು. ನೀವು ಹೇಳ್ತಾ ಇಲ್ಲ ಅದಿದೆ, ಗೊತ್ತಾಯ್ತಾ? ಅದು ಬ್ರಹ್ಮಕ್ಕಿಂತ ಅಭಿನ್ನ ಅಂತ ಹೇಳಬೇಕು. ಹಾಂ ಹೇಳಿ. ಹೌದು ಹೌದು. ಎರಡನೇ ಇಲ್ಲದ್ದು, ಆವಾಗ ಎರಡನೇ ಇದೆಲ್ಲ ನಿತ್ಯ, ಜಗತ್ತು ನಿತ್ಯ, ಮಾಯಾ ಅವಿದ್ಯಾ ಕಲ್ಪಿತ ಎಲ್ಲ. ಸೊ ಇವೆರಡು ಒಂದೇ ಅಲ್ವೇ ಅಲ್ಲ, ಖಂಡಿತ ಒಂದೇ ಅಲ್ಲ. ಉಪನಿಷತ್ ಹೇಳೋದು ನಾನಾ ಇಲ್ಲ, ನಾನಾ ಅನ್ನೋದಿಲ್ಲ, ಡ್ಯುಯಾಲಿಟಿ ಇಲ್ಲ. ಆದ್ರೆ ಇನ್ನೊಂದು ಎರಡನೇದು ಅಸತ್ಯ,
ಹೌದು ಇವೆರಡಕ್ಕೂ ತುಂಬಾ ವ್ಯತ್ಯಾಸ ಇದೆ ಎರಡು ಒಂದೇ ಅಂತ ಸೂಕ್ಷ್ಮ ಅಂದ್ರೆ ಅತಿ ಸೂಕ್ಷ್ಮ ಇದೆ ಹೌದು ಇದು ಎಲ್ಲಿಂದ ಬಂದಿದೆ ಅಂದ್ರೆ ಮತ್ತೆ ಇಲ್ಲಿಂದಾನೇ ಬಂದಿರೋದಿದೆ ಎರಡನೇ ಸಿದ್ಧಾಂತ ಇಲ್ಲಿಂದ ಬಂದಿರೋದು ಯಾವುದು ಅಂದ್ರೆ ಇದೆಲ್ಲವೂ ವಿಜ್ಞಾನವೇ ಮನೋ ಕಲ್ಪಿತ ಇದು ಸ್ವತಂತ್ರವಾದ ವಸ್ತು ಇಲ್ಲ ಇಲ್ಲಿ ಎಲ್ಲವೂ ಮನಸ್ಸಿನ ಕಲ್ಪಿತ ಇಲ್ಲಿಂದ ಶುರುವಾಗುತ್ತೆ ವಿಜ್ಞಾನವಾದವನ್ನ ಒಪ್ಕೊಂಡಿದೀವಿ ನಾವು ಅಂತ ಇಲ್ಲ ತೋರಿಸ್ತೀನಿ ನಾನು ಸರಿ ಸೊ ಇದು ಇದೇನಂದ್ರೆ ನಾವು ವೈಜ್ಞಾನಿಕ ಹೇಳಕ್ ಆಗಲ್ಲ ಇದು ನೋಡಿ ನಾನು ನಿಮಿಷ ಇರಿ ಮಾತಾಡೋ ಶೈಲಿ ಸ್ವಲ್ಪ ದಯವಿಟ್ಟು ಬದಲಾಯಿಸ್ಕೊಳ್ಳಿ ನಾನು ತೋರಿಸ್ತೀನಿ ಗಿರಿಸ್ತೀನಿ ನಾವು ವಾದ ಮಾಡ್ತಾ ಇಲ್ಲ ಇಲ್ಲೇ ನಾವು ಅರ್ಥ ಮಾಡ್ಕೊಳ್ಬೇಕು ಗೊತ್ತಾಯ್ತಲ್ವಾ ಏನಂದರೆ ವಿಜ್ಞಾನವಾದನ್ನು ಒಪ್ಪಿದ್ದಾರೆ ಅಂತಂತ ಒಂದು ವಾಕ್ಯ ಇದೆ ಅಂತ ಹೇಳ್ತೀನಿ ಅದರಲ್ಲೂ ಹೇಳ್ತೀನಿ ಬರ್ತೀನಿ ಅದು ಅದಕ್ಕೆ ವಿಜ್ಞಾನವಾದ ಒಪ್ಪಿದ್ದೀವಿ ಅಂತಲ್ಲ ಅಲ್ಲಿ ವಿಜ್ಞಾನವಾದದಲ್ಲಿ ಆತ್ಮೇನೂ ಇಲ್ಲ ವ್ಯತ್ಯಾಸವನ್ನು ತೋರಿಸಿದ್ದಾರೆ ಅದಕ್ಕೋಸ್ಕರ ಹೌದು ಇವಾಗ ಎಲ್ಲವೂ ಕಲ್ಪಿತ ಅನ್ನೋ ನಿಜ ಎಲ್ಲಿ ಅಂತ ಹೇಳಪ್ಪ ಬ್ರಹ್ಮಣಿ ಹೌದೇನಪ್ಪ ಅಷ್ಟೇನಪ್ಪ ಸುಲಭವಾಗಿರೋ ವಿಚಾರವನ್ನ ನಾವು ವಿಸ್ತಾರ ಮಾಡ್ಕೊಂಡು ಹೋಗೋದು ಬೇಡ ಬ್ರಹ್ಮವೇ ಇರು ಅದೇ ಅಷ್ಟೆ ಅಷ್ಟೆ ಗೊತ್ತಾಯ್ತಲ್ಲ ಇವಾಗ ಅಲ್ಲಿಗೆ ಇವಾಗ ಇಷ್ಟು ಮಟ್ಟಿಗೆ ಸ್ಪಷ್ಟವಾಯಿತು ಎಲ್ಲ ಕಡೆ ಇರೋದು ಬ್ರಹ್ಮವೇ ಅಂತ ಸ್ಪಷ್ಟವಾಯಿತು ಬ್ರಹ್ಮದಲ್ಲಿ ಈ ಲಕ್ಷಣ ಒಂದು ಇಲ್ಲ ಅನ್ನೋದು ಸ್ಪಷ್ಟವಾಯಿತು ತೀರ್ಮಾನ ಮಾಡಿದೆ ಹಾಗೆ ಅಲ್ವೇ ನೋಡಿ ಕಾರ್ಯಕಾರಣತುನ್ಯ ಇಲ್ಲ ಸಮನ್ವಯ ಇದನ್ನ ಇನ್ಮೇಲೆ ಸಮನ್ವಯ ಮಾಡೋದೇನಿಲ್ಲ ಹಾಗೆ ಹೋಯ್ತಿದ್ದು ಇವಾಗ ಇನ್ನು ಸಮನ್ವಯ ಮಾಡೋದೇನಿದೆ ಎಲ್ಲವೋ ಬ್ರಹ್ಮವೇ ಕಾಣಿಸ್ತಾ ಇದೆ ಎಲ್ಲವೋ ಬ್ರಹ್ಮ ಅನ್ನೋದು ಶ್ರುತಿ ವಾಕ್ಯ ಜ್ಞಾನಿಗಳ ಅನುಭವ ಕೂಡ ಆದರೆ ಈ ಎಲ್ಲವೂ ಅಂದ ಏನೇನಿದೆಯೋ ಒಂದೊಂದು ಐಟಮ್ಮು ಅದೊಂದು ಬ್ರಹ್ಮದಲ್ಲಿಲ್ಲ ಏನಪ್ಪ ಇನ್ನೇನು ಸಮನ್ವಯ ಮಾಡಬೇಕು ಗೊತ್ತಾಯ್ತಲ್ವಾ ಇವಾಗೇನು ಇದನ್ನು ಬೆಳೆಸ್ಕೊಂಡು ಹೋಗಿ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವು ಇದಿಲ್ಲ ಅಂತ ಹೇಳ್ತೀವಿ ಅಂತ ಏನಾದರೂ ಒಂದು ಹೇಳಿದ್ರೆ ತಿರ್ಗಾ ಕನ್ಫ್ಯೂಷನ್ ಬರುತ್ತೆ ಅದೇ ಅದೇ ಅದಕ್ಕೋಸ್ಕರ ಶಬ್ದ ಸ್ಪರ್ಶ ರೂಪ ರಸಗಂಧ ಎಲ್ಲವೋ ಬ್ರಹ್ಮವೇ ಅಲ್ಲ ಆವಾಗ ಬರಬಾರ್ದು ಖಂಡಿತವಾಗ್ಲೂ ಅದು ಯಾವಾಗ ಬರುತ್ತೆ ಅಂದರೆ ಆತ್ಮನಿಗಿಂತ ಬೇರೆ ಅಂತ ತಿಳ್ಕೊಂಡು ಆಗ ಆವಾಗ ಬರುತ್ತೆ ನೋಡಿ ಕಾಣ್ತಾ ಇದೆ ಅನ್ನೋ ತುಂಬ ದೋಷ ಬಂತ ಹೇಳ್ತೇಟ್ ಕೇಳಿ ನಾ ಒಂದು ವ್ಯತ್ಯಾಸ ನೋಡಿ ಅಲ್ಲಿ ಕಾಣ್ತಾ ಇರೋದು ಏನಿದೆಯೋ ಅದನ್ನಿಟ್ಕೊಂಡು ತಾನೆ ನಾನು ಆ ವಸ್ತು ಹೇಳ್ತಾ ಇರೋದು ಇವಾಗ ನಾನು ನೋಡಿ ಹೇಳ್ತೀನಿ ಕೇಳಿ ಇವಾಗ ನಾನು ನನ್ನ ಸೆನ್ಸು ಇವಾಗ ನನಗೇನು ಜ್ಞಾನ ಬಂದಿಲ್ಲ ಕುರ್ಚಿನೂ ಇದೆ ಅಂದೆ ಅದು ಇದೆ ಅಂತ ಇದು ಒಂದೇ ಅಯ್ಯೋ 60 ವರ್ಷ ನಾನೇ ನೋಡಿದ್ದೀನಿ ಇನ್ಸ್ಟಿಟ್ಯೂಟೇ ಇರಲಿಲ್ಲ ನನಗೂ ಗೊತ್ತು ಗೊತ್ತಾಯ್ತಾನೆ ಇರಲಿಲ್ಲ ಅಂದರು ಏನು ರೀ ಇಲ್ಲ ಅಂತ ಹೇಳ್ತೀರಿ ಇದೆಯಲ್ರಿ ಅಂತ ನಾನೇ ಹೇಳ್ತೀನಿ ಅಂದ್ರೇನು ಇದಿಲ್ಲದೇ ಇದ್ದ ಕಾಲನೂ ಗೊತ್ತು ಇದಿರೋ ಕಾಲನೂ ಗೊತ್ತು ಮಡಿಕೆ ಇದೆ ಅಂತ ಹೇಳಿದಾಗ ಇಲ್ಲದೇ ಇರೋ ಮಡಿಕೆ ನಾನು ಹೇಳ್ತಾ ಇದ್ದೀನಿ ಅಂತಂತಲ್ಲ ಅರ್ಥ ಇಲ್ಲದೇ ಇರೋ ಮಡಿಕೆ ನಾನು ಮಡಿಕೆ ಅಂತ ನಾನು ಹೇಳಲ್ಲ ನೋಡಿದ್ಮೇಲೆ ತಾನೇ ಹೇಳೋದು ಆದ್ದರಿಂದ ನೋಡಿದ ಕೂಡಲೇ ನನಗೆ ಜೊತೆ ಜೊತೆಯಲ್ಲಿ ಎರಡು ವಿಷಯ ಗೊತ್ತಾಗುತ್ತೆ ಏನು ಗೊತ್ತಾಗುತ್ತೆ ನಾನು ಹೇಳಿದ್ನಲ್ಲ ವಸ್ತು ನೋಡ್ತಾ ಇದ್ದಾಗ ಅದ್ರ ದೇಶನೂ ಗೊತ್ತಾಗುತ್ತೆ ಚಲನೆ ನೋಡ್ತಾ ಇದ್ದಾಗ ಅದರ ಕಾಲವೂ ಗೊತ್ತಾಗುತ್ತೆ ಎರಡೇನು ಅಂತ ಹಾಗೆ ಏನು ಗೊತ್ತಾಗುತ್ತೆ ಒಂದು ವಸ್ತು ಇದಿದೆ ಅಂದರೆ ಇದು ಬೆಳ್ಳಿಗೆ ಅನ್ನೋದು ಗೊತ್ತಾಗುತ್ತೆ ಇದು ಇದೆ ಅನ್ನೋದು ಗೊತ್ತಾಗುತ್ತೆ ಗೊತ್ತಾಯ್ತಾ ಇವಾಗ ಇದು ಬೆಳ್ಳಿಗೆ ಅನ್ನೋದೇನೆ ಸುಳ್ಳಾಗ್ಬಿಟ್ರೆ ಆವಾಗ ಇದಿದೆ ಅಂತಲೂ ಗೊತ್ತಾಗ್ತಾ ಇರಲಿಲ್ಲ ಆದ್ರಿಂದ ಏನಾಯ್ತು ಬೆಳ್ಳಗಿದೆ ಅನ್ನೋದನ್ನ ಇಟ್ಕೊಂಡು ಇದಿದೆ ಅಂತ ನಾನು ತೀರ್ಮಾನ ಮಾಡಿರೋದು ಇವಾಗ ಇದೆ ಅನ್ನೋದು ಅದನ್ನ ಬಿಟ್ಬಿಡೋದು ಏನರ್ಥ
ಅದಕ್ಕೋಸ್ಕರ ಅದು ಅವಿದ್ಯಾ ಕಲ್ಪಿತ ಅಲ್ಲದು. ಯಾಕೆಂದರೆ ನನಗೆ ಜ್ಞಾನ ಬಂದ ಮೇಲೂ ಇದ್ದೇ ಇದೆ. ನಾನು ಯಾಕೆ ಹೇಳ್ತೀನಿ ನೋಡಿ, ಇವಾಗ ಅದಕ್ಕೆ ನಿರನ್ವಯನಾಶನ ಅಂತ ಹೇಳಿರೋದು. ಇವಾಗ ಇದು ನಾನು ಇದನ್ನು ಸುಟ್ಬಿಟ್ರೆ ಕಪ್ಪಗಾಗಿ ಹೋಯಿತು, ಆವಾಗ ಇದ್ರ ಹೆಸರು ಕಾಗದ ಅಂತ ಅಲ್ಲ, ಅವಾಗೇನಾಯ್ತು ಇದು ಬೂದಿ, ಇವಾಗ ಕಾಗದ ಇಲ್ಲ. ಆದರೆ ಭಾವಿಸುವ ಲಕ್ಷಣ ಏನು ಅಂದರೆ ಬೂದಿ ಇಲ್ಲ ಅಂತ ಹೇಳಲ್ಲ, ಬೂದಿನೂ ಇದೆ. ಅಲ್ಲಿಗೇನಾಯಿತು, ಮುಂಚೆ ಕಾಗದ ಅಂತ ತೋರ್ಕೊಂಡಿದ್ದು ಇವಾಗ ಬೂದಿ ಅಂತ ತೋರ್ಕೋತಾ ಇದೆ, ವಸ್ತು ಎಲ್ಲೂ ಹೋಗಿಲ್ಲ. ಹೌದಾನೆ, ಇದೆ ಅಂದರೆ ಅದೇ ತಾನೇ ಅರ್ಥ. ಆದರೆ ಹಾಗೇನೆ ಇಲ್ಲೇನಪ್ಪ ಅಂದರೆ ಒಂದೂ ಕಾಣಿಸ್ದೆ ಹೋದಾಗ ಯಾವುದು ಉಳ್ಕೊಳ್ಳುತ್ತೋ ಅದು ಬ್ರಹ್ಮ. ಸರಿಯೇನಪ್ಪ, ಇವಾಗ ನೋಡಿ ಒಂದೂ ಕಾಣಿಸ್ದೆ ಉಳ್ಕೊಳ್ಳೋದು ಅಂತ ಹೇಳಿದಾಗ ಯಾವಾಗ ಯಾವಾಗ ಕಾಣಿಸ್ತಾ ಇತ್ತೋ ಆವಾಗ ಅದೇ ವಸ್ತು ಹೀಗೆ ಕಾಣಿಸ್ತಾ ಇತ್ತು ಅಂತ ತಾನೇ ಅರ್ಥ. ಅದೇ ಅದೇ ತೋರ್ತಾ ಇದೆ ಅಂತ ಅಜ್ಞಾನದಿಂದ ಅಲ್ಲ, ಅದು ನಾನು ಹೇಳ್ತಾ ಇರೋದು ವ್ಯತ್ಯಾಸ. ಅಜ್ಞಾನದಿಂದ ತೋರ್ತಾ ಇಲ್ಲ, ಅಜ್ಞಾನದ ತೋರ್ತಾ ಇದೆ ಅಂತ ನಾನು ಹೇಳಿದ್ರೆ ಜ್ಞಾನಿಗೆ ಇದು ಕಾಣಿಸಬಾರ್ದು. ನಿಮಗೊಂದು ದೃಷ್ಟಾಂತ ಹೇಳ್ತೀನಿ ಕೇಳಿ, ನಡೆದಿದ್ದ ಅನುಭವದ್ದು ಹೇಳ್ಬಿಡ್ತೀನಿ, ರೆಕಾರ್ಡ್ ಆಗುತ್ತೆ, ಆಗೋಗ್ಲಿ ನನಗೇನತ್ತೆ ಪರವಾಗಿಲ್ಲ. ನೋಡಿ ಏನಾಯಿತು ಅಂತ. ಒಬ್ಬರು ಮಹಾವಿದ್ವಾಂಸರು, ನಾನೇನು ಹೆಸರು ಹೇಳಲ್ಲ, ಗೊತ್ತಾಯ್ತಾ, ನಾನು ಹೊಸಬ ವೇದಾಂತಕ್ಕಿಂತ ಪೂರ್ತಿ ಹೊಸಬ ಆವಾಗ ಶುರು ಮಾಡಿ ಕಂಡುಬಿಟ್ಟಿದ್ದೀನಿ ಸುಮಾರು 35 ವರ್ಷದಿಂದ. ಆಮೇಲೆ ಅವರು ಬಂದರು, ಅವರು ಬಂದ್ಕೊಂಡು ತುಂಬ ದೊಡ್ಡವರು, ನಾನು ಸನ್ಯಾಸ ತೊಗೊಂಡ್ರೆ ಅವನೇನು ಅವ್ರಿಗಿಂತ ನಾನು ದೊಡ್ಡವನೇನಾಗಲ್ಲ. ಬಂದರು ನಮಸ್ಕಾರ ಮಾಡಿಬಿಟ್ರು, ಅವರು ನನಗೆ 30 ವರ್ಷ ಜಾಸ್ತಿ. ಅಯ್ಯೋ ನಾನೇ ಕೂತ್ಕೊಂಡು, ಅಯ್ಯೋ ಏನು ತುಂಬ ಸಂಕೋಚವಾಗುತ್ತೆ, ನೀವೆಲ್ಲ ನಮಸ್ಕಾರ ಮಾಡ್ತಾ ಇದ್ದರೆ ತುಂಬ ದೊಡ್ಡವ್ರು ನೀವು. ಹಾಗಲ್ಲ, ಆಶ್ರಮ ಅನ್ನೋದು ದೊಡ್ಡದು, ಅದಕ್ಕೋಸ್ಕರ ಮಾಡ್ತೀನಿ. ನನಗೆ ಭಯಭಕ್ತಿಯಿಂದ ಕೇಳ್ತಾ ಇದ್ದೀನಿ, ನನಗೆ ಇಲ್ಲಿ ಅವಿದ್ಯಾ ಕಲ್ಪಿತ ಮಿಥ್ಯಾದಂತೆ ಅದು ಸ್ವಲ್ಪ ಸ್ವಲ್ಪ ಸ್ಪಷ್ಟವಾಗಿ ತಿಳಿಸ್ತೀರಾ ಅಂತಂದೆ. ತಕ್ಷಣವೇ ಕೋಪನೇ ಬಂದ್ಬಿಡ್ತು ಅವ್ರಿಗೆ, ಸರಿ ಶುರು ಮಾಡಿದ್ರು, ಹೇಳಿದ್ರು ವಿದ್ಯಾಕಲ್ಪಿತ ಅವಿದ್ಯಾಕಲ್ಪಿತ ಅಂತ ಹೇಳ್ತಾ ಬಂದರು. ನಾನು ಇನ್ನೊಂದು ಪ್ರಶ್ನೆ ಕೇಳಿದೆ, ಅವಾಗ ಇನ್ನೂ ಸಿಟ್ಟು ಮಾಡ್ಕೊಂಡು ಇನ್ನೂ ಉತ್ತರ ಕೊಡೋರು, ಹೀಗೆ ಹೋಗ್ತಾ ಇತ್ತು. ಸುಮಾರು ಒಂದು 20 ನಿಮಿಷ ಆಯಿತು. 20 ನಿಮಿಷ ಆದಮೇಲೆ ಇವಾಗ ಅವಿದ್ಯಾಕಲ್ಪಿತ ಅಂದರೆ ತಾವೇನು ಹೇಳಿದ್ರೋ ಅದನ್ನು ನಾನು ತಿಳ್ಕೊಂಡಿದ್ದೀನೋ ಇಲ್ವೋ ಒಂದು ಸ್ವಲ್ಪ ಹೇಳ್ತೀನಿ. ನಾನು ಸರಿಯಾಗಿ ತಿಳ್ಕೊಳ್ತಾ ಇದ್ದರೆ ತಪ್ಪು ಅಂತ ಹೇಳಿ, ಸರಿಯಾಗಿ ತಿಳ್ಕೊಂಡಿದ್ದರೆ ಸರಿ ಅಂತ ಹೇಳಿ ಅಂದೆ. ಏನು ಅಂದರು, ಅವಿದ್ಯಾಕಲ್ಪಿತ ಅಂದರೆ ಅದು ನಿಜವಾಗಲೂ ಇಲ್ಲವೇ ಇಲ್ಲ ಆದರೂ ಕಾಣಿಸುತ್ತೆ ಅಂತಲ್ಲ, ಅದೇ ತಾನೆ ನೀವು ಹೇಳಿದ್ದು. ಹೌದು ಅಂದರು. ನಾನು ತಕ್ಷಣ ಹೇಳಿದೆ, ಹಾಗಿದ್ದರೆ ಶಂಕರಾಚಾರ್ಯ ಹಿಮೋತ್ಪರ್ತ ಕಾಣಿಸ್ತಾ ಇರಲಿಲ್ವಾ ಅಂದೆ. ಎಷ್ಟು ಸಿಟ್ಟು ಬಂದ್ಬಿಡ್ತು ಅಂದರೆ ಅವ್ರಿಗೆ. ತಕ್ಷಣ ಏನು ಹೇಳಿದ್ರು ಗೊತ್ತೇನೋ, ಶಂಕರಾಚಾರ್ಯ ಜ್ಞಾನಿಗಳು ಅಂತ ಯಾರು ಹೇಳಿದ್ರು, ತುಂಬ ದೊಡ್ಡವರು, ನಾನು ಹೆಸರು ಹೇಳಿದೆ ಗೊತ್ತಾಯ್ತಾ. ನಾನೇನು ಮಾಡಬೇಕು, ಮೂರ್ಛೆ ಬೀಳದಂತ ಬಾಕಿ ಅಷ್ಟೇ, ಮಾತೇ ಆಡಲಿಲ್ಲ, ಸುಮ್ಮನೆ ಬಿಟ್ಟೆ. ಅಲ್ಲಿಗೆ ನೋಡಿ, ಆ ಮಾತು ದುಬಾರಿ, ಅದೇನಾದರೂ ಇದ್ಕೊಳ್ಳಿ, ದುಬಾರಿ ಮಾತು ಅದು ಬಿಟ್ಬಿಡಿ. ಆದರೆ ಅವ್ರಿಗೆ ಉತ್ತರ ಸ್ಪಷ್ಟ ಇಲ್ಲ ಅನ್ನೋದಾಯ್ತು ಅಲ್ಲೋ, ಅಷ್ಟು ಮಟ್ಟಿಗೆ ಗೊತ್ತಾಯ್ತು ಅಲ್ಲೋ. ಇವಾಗ ಒಬ್ಬ ಸಾಧಾರಣವಾಗಿರ್ತಕ್ಕಂಥ ಒಬ್ಬ ದ್ವೈತಿ ಬಂದು ಈ ಪ್ರಶ್ನೆಯನ್ನು ಕೇಳಿದ್ರೆ ನಾವು ಸುಮ್ಮನೆ ದಬಾಯಿಸೋದು ಬಿಟ್ಟು ಅವನು ಕನ್ವಿನ್ಸ್ ಮಾಡೋಕ್ಕಾಗ್ತಾ ಇದೆಯಾ ನಮ್ಮ ಕೈಲಿ? ಅವನಿಗೆ ಅರ್ಥವಾಗುವ ಹಾಗೆ ಶ್ರದ್ಧೆಯಿಂದ ಬರ್ತಾನೆ, ಅವನೇ ಜಗಳ ಆಡಕ್ಕೆ ಬಂದಿಲ್ಲ. ನಾವು ಯಾಕೆ ಕನ್ವಿನ್ಸ್ ಮಾಡ್ತೀವಿ ಅವನ್ನ? ಅದಕ್ಕೋಸ್ಕರ ನಾನು ಜಡ ಅಂತ ಏನು ನೋಡ್ದೋ, ನಾನು ಕುಳ್ಳಿಗೆ ಎತ್ತರಿಕೆ ಅಂತ ಏನು ನೋಡ್ದೋ, ಅದೇ ವಿದ್ಯಾಕಲ್ಪಿತ ಅಂತ ಹೇಳಬಾರ್ದು. ಅಲ್ಲಿ ವ್ಯತ್ಯಾಸ ಇರೋದು. ಅದನ್ನು ವಿದ್ಯಾಕಲ್ಪಿತ ಅಂತ ಹೇಳಿದ್ರೆ ವಿದ್ಯೆ ಬಂದ ಮೇಲೆ ಅದು ಕಾಣಬಾರ್ದು. ನೋಡಿ ಇನ್ನೊಂದು ವಾಕ್ಯ ಹೇಳಿ, ಏನಪ್ಪ ಅಂದರೆ ನೋಡಿ ನೋಡಿ, ಅವನು ಪ್ರಶ್ನೆ ಕೇಳ್ತಾನೆ, ಏನಪ್ಪ ಅಂದರೆ ಇದು ಎಲ್ಲ ಸಂಸಾರ ವಿದ್ಯಾಕಲ್ಪಿತ ಅದು ಇದು ಮಾತು ಬರುತ್ತೆ ಎಲ್ಲ ಬಂತು. ಅದಾದಮೇಲೆ ಅವನು ಕೇಳ್ತಾನೆ, ಇಲ್ಲೊಂದು ಜಡ ಅಂತಿದೆ, ಪರಿಚ್ಛಿನ್ನವಾಗಿರ್ತಕ್ಕಂಥ ವಸ್ತುಗಳಿದೆ, ಅದಕ್ಕೋಸ್ಕರ ಅವಿದ್ಯೆಯಿಂದ ಕಲ್ಪನೆ ಮಾಡಿಕೊಂಡಿರೋ ಹೆಂಡತಿ ಮಕ್ಕಳು ಎಲ್ಲ ಬಿಡಿ, ಇದನ್ನು ತಗೊಳ್ಳಿ, ಎದುರುಗಡೆ ವಸ್ತು ಇದೆಯಲ್ಲ, ಆದ್ದರಿಂದ ಅವಿದ್ಯಾಕಲ್ಪಿತವಾಗಿರೋದಕ್ಕಿಂತ ಬೇರೆಯಾಗಿ ಆ ಬ್ರಹ್ಮ ಇದ್ದೇ ಇದೆ
ಪ್ರಶ್ನೆ ಗೊತ್ತಾಯ್ತಾ ನಿಮಗೆ? ನೋಡಿ ಇನ್ನೊಂದ್ಸಲ, ಎದುರುಗಡೆ ನಾನು ಜಡ ಪರಿಚ್ಛಿನ್ನ ಅಸತ್ಯ ಎಲ್ಲ ನೋಡ್ತಾ ಇದ್ದೀನೋ ಇಲ್ವೋ? ಅದು ಬ್ರಹ್ಮವಲ್ಲ, ಅದನ್ನು ನೋಡ್ತಾ ಇಲ್ಲ ಇದ್ದೀನಿ. ಅದೇ ನಾನು ಅವಿದ್ಯಾಕಲ್ಪಿತ ನಾನು ಮಾಡ್ಕೊಂಡಿದ್ದಲ್ಲ. ಅದಕ್ಕೊಂದು ಪ್ರಶ್ನೆ ಕೇಳ್ತಾನೆ, ಅವಿದ್ಯಾಕೃತ ವ್ಯತಿರೇಕೇಣ, ನಾನು ಅವಿದ್ಯೆಯಿಂದ ಮಾಡ್ಕೊಂಡಿರೋದು ನನ್ನ ಬಿಡಿ, ಅದು ಬೇರೆ, ಅದಕ್ಕೆ ಬೇರೆಯಾಗಿ ಅಬ್ರಹ್ಮತ್ವಂ ಅಸರ್ವತ್ವಂ ವಿದ್ಯತೆ ಬೇತಿ ಚೇತ್, ಎದುರುಗಡೆ ಜಗತ್ತಿನಲ್ಲಿ ಅಬ್ರಹ್ಮತ್ವ ಅಸಮತ್ವ ಇದ್ದೇ ಇದೆ ಅಂತ ಹೇಳಿ ನಾ ಇಲ್ಲ. ಯಾಕೆಂದರೆ ತಸ್ಯ ಬ್ರಹ್ಮವಿದ್ಯೆಯ ಅನೋ ಅಪೋಹ ಅನುಪಪತ್ತೇ, ಬ್ರಹ್ಮವಿದ್ಯೆಯಿಂದ ಅದು ಹೋಗೋದಿಲ್ಲ. ಯಾಕೆ ಗೊತ್ತಾಯ್ತಾ? ಬ್ರಹ್ಮವಿದ್ಯಾ ಬಂದರೆ ಈ ವಸ್ತು ಹೋಗುತ್ತಾ? ಹೋಗೋದಿಲ್ಲ. ಮುಂದಕ್ಕೆ ನೋಡಿ ಏನು ಹೇಳ್ತಾರೆ, ಅಬ್ರಹ್ಮತ್ವ ಅಸರ್ವತ್ವಂಚ ಅವಿದ್ಯಾಕೃತಮೇವ, ಅದರಲ್ಲಿರೋ ಅಬ್ರಹ್ಮತ್ವ ಅಸರ್ವತ್ವ ನೀ ಏನು ನೋಡ್ತಾ ಇದೆಯೋ ಅದು ಅವಿದ್ಯಾಕೃತವೇ, ಅದು ಹೋಗುತ್ತೆ. ನಿವರ್ತಿತಾಂ ಬ್ರಹ್ಮವಿದ್ಯೆಯ ನದು ಪಾರಮಾರ್ಥಿಕಂ ವಸ್ತು ಕರ್ತುಂ ನಿವರ್ತಯಿತು ಅರ್ಹತೆ ಬ್ರಹ್ಮವಿದ್ಯಾ. ಅಲ್ಲೊಂದು ಪಾರಮಾರ್ಥಿಕ ವಸ್ತು ಇದೆ, ಅದನ್ನು ಉಂಟು ಮಾಡೋದೂ ಇಲ್ಲ, ಹಾಳು ಮಾಡೋದೂ ಇಲ್ಲ ಬ್ರಹ್ಮವಿದ್ಯೆ. ಅದು ಹೇಗಿದೆಯೋ ಹಾಗೇ ಇದೆ. ಇದಕ್ಕೇನು ಹೇಳಬೇಕೀಗ ನೋಡಿ ಇನ್ನೊಂದು, ಮನುಷ್ಯ ದೇಹೇನ ವ್ಯವಹರಂತಂ ಮಮ ಪರಮಾತ್ಮತತ್ವಂ ಈಶ್ವರಂ ಸ್ವಂ ಆತ್ಮಾನಂ ಅಜಾನಂತಹ ಮಾಂ ಮೂಢಾಃ ಪರಿಭವಂ ಕುರುವಂತಿ. ಭಗವದ್ಗೀತೆಯಲ್ಲಿ ನಾನು ಮನುಷ್ಯ ದೇಹದಿಂದ ಬಂದಿದ್ದೀನಿ ಅಂತ ಅನ್ನೋದನ್ನ ಇಟ್ಕೊಂಡ್ಬಿಟ್ಟು ನಾನು ಪರಮಾತ್ಮ ಅಲ್ಲ, ಇವನ್ಯಾವನೆಲ್ಲ ಬಂದಿದ್ದಾನೆ ಅಷ್ಟೇ ಅಂತ ಮಾತಾಡ್ತಾರೆ, ನನ್ನನ್ನು ತಿರಸ್ಕಾರ ಮಾಡ್ತಾರೆ. ಅಲ್ಲಿ ಏನರ್ಥ? ಅವಿದ್ಯಾವಂತರಾದರೆ ಬರೀ ದೇಹ ನೋಡ್ತಾ ಇದ್ದಾರೆ, ನನ್ನ ಯೋಗ್ಯತೆ ನೋಡಲಿಲ್ಲ, ಈ ದೇಹದಲ್ಲೇ ನಾನಿದ್ದೀನಿ. ಇನ್ನೂ ಒಂದು ನೋಡಿ, ಅವನೇನು ಹೇಳ್ದ ಭಗವಂತ, ಅಪ್ಪ ನಿನ್ನ ನಿನ್ನ ಸೋ ನಿನ್ನ ನಿನ್ನ ಮಹಿಮೆ ನಾನು ತಿಳ್ಕೊಳ್ಳೋಕೆ ಪ್ರಯತ್ನ ಇಚ್ಛೆ ಪಡ್ತಾ ಇದ್ದೀನಿ, ನನಗೆ ಯೋಗ್ಯತೆ ಇದ್ದರೆ ತೋರಿಸು ಅಂತ ಹೇಳಿದಾಗ ಭಗವಂತ ಏನು ಹೇಳ್ದ, ದಿವ್ಯಂದದಾಮಿತೇ ಚಕ್ಷು ಹೂಂದ, ನೀನು ನೋಡೋದಕ್ಕಾಗೋದಿಲ್ಲ, ನಿನಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟರ್ತು ನೋಡೋಕ್ಕಾಗೋದಿಲ್ಲ ಅಂತ ಹೇಳ್ದ. ದಿವ್ಯದೃಷ್ಟಿ ಕೊಟ್ಟ, ದಿವ್ಯದೃಷ್ಟಿ ಕೊಟ್ಟಮೇಲೆ ಅವನೇನು ತೋರಿಸಿದ್ದು, ಜಗತ್ತಂತಾನೆ ತೋರಿಸಿದ್ದೇನು ಹೇಳಿ, ಜಗತ್ತಾನೆ ಅವಿದ್ಯಾಕಲ್ಪಿತವಾಗಿರ್ತಕ್ಕಂಥ ಜಗತ್ತು ನೋಡೋ ದಿವ್ಯ ದೃಷ್ಟಿ ಬೇಕೇನು ಇವಾಗ ಹೇಳಿ? ಅಂದರೆ ಯಾವ ಅರ್ಥದಲ್ಲಿ ವಿದ್ಯಾಕಲ್ಪಿತ ಅನ್ನೋದನ್ನ ಸ್ಪಷ್ಟ ಮಾಡೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆದ್ದರಿಂದ ನಾವೇನು ಹೇಳ್ತಾ ಇದ್ವಿ, ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಶಾಸ್ತ್ರ ಹೇಳಿದೆ, ಜಗತ್ತಿನ ಜಗತ್ವ ಹೋಯಿತು. ಜಗತ್ವ ಹೋಗೋದು ಯಾವಾಗ? ಜಗತ್ವ ಬಂದಿರೋದು ನಾನು ಪ್ರಮಾತ ಅದು ಜಗತ್ತು ಅಂತ ಇಟ್ಕೊಂಡು, ಅದು ಜಡ ನಾನು ಚೇತನ ಇಟ್ಕೊಂಡು ನೋಡ್ತಾ ಇದ್ದೀನಿ. ಇವಾಗ ಅದು ಹೋದ್ಮೇಲೆ ಅದು ಹೋಗಲಿಲ್ಲ, ನಾನು ಹೋಗಲಿಲ್ಲ, ನಾವಿಬ್ಬರು ಒಂದೇ ಅಂತ ಗೊತ್ತಾಯ್ತು. ಗೊತ್ತಾಯ್ತು ಅಲ್ವಾ? ಇನ್ನೊಂದು ಸ್ವಲ್ಪ ಸೈಂಟಿಫಿಕ್ ಆಗಿರೋ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಎಲ್ರಿಗೂ ಗೊತ್ತಾಗ್ತದೆ. ಒಂದು ಮಾಲಿಕ್ಯೂಲ್ ಅಂತಿದೆ, ಮಾಲಿಕ್ಯೂಲ್ ಅಂದರೆ ಏನ್ರಿ, ಒಂದು 4-5 ಆಟಮ್ಸ್ನ ಕೂಡಿಡತ್ತಾನೆ. ನಾನು 1, 2, 3, 4, 5 ಅಂತ ಇಡ್ತೀನಿ, ಅಥವಾ 2, 5, 3, 1 ಅಂತ ಇಡ್ತೀನಿ. ಒಂದೊಂದು ಕಡೆ ಇಟ್ಟ ಒಂದೊಂದು ಮಾಲಿಕ್ಯೂಲ್ ಅದು, ಒಂದೊಂದು ಕಡೆ ಇಟ್ಟು ಒಂದೊಂದು ಥರ ಮಾಲಿಕ್ಯೂಲ್ ಅದು. ಗೊತ್ತಾಯ್ತಾ? ನಿಜವಾಗಲೂ ವಸ್ತುವಿನ ದೃಷ್ಟಿಯಿಂದ ಆ 5 ಮಾಲಿಕ್ಯೂಲ್ ಆಟಮ್ಸೇ ಇರೋದು. ಹೌದೇನಪ್ಪ? ಆದರೆ ಅದನ್ನೇ ಅರೇಂಜ್ಮೆಂಟ್ ಬೇರೆ ಬೇರೆ ಥರ ಮಾಡಿದ್ರೆ ಬೇರೆ ಬೇರೆ ಗುಣಗಳಿಂದ ತೋರ್ಕೊಳ್ತಾ ಇದೆಯೋ ಇಲ್ವೋ? ನನಗೆ ಚೆನ್ನಾಗಿ ಗೊತ್ತು ಇರೋ ವಸ್ತು ಇದೊಂದೇ, ಆದರೆ ಈ 4 ಥರ ತೋರ್ಕೋತಾ ಇದೆ ಗೊತ್ತು ನನಗೆ. ನಾನೇನು ಹೇಳ್ತೀನಿ, ಇದು ಅವಿದ್ಯಾಕಲ್ಪಿತ ಅಂತೀನಾ? ನೀವೇ ಹೇಳಿ. ಇದೇ ರೀ, ಅದೂ ಇದೆ, ಅದೂ ಇದೆ. ಇನ್ನೊಂದು ವಾಸನೆ ಬರ್ತಾ ಇರಲಿಲ್ಲ ಇಲ್ಲಿ ಹೋದರೆ, ಆ ವಾಸನೆಗೂ ಈ ವಾಸನೆಗೂ ವ್ಯತ್ಯಾಸ ಯಾಕೆ? ವ್ಯವಸ್ಥೆ ಒಂದಿದೆ, ಈ ಅರೇಂಜ್ಮೆಂಟ್ನಲ್ಲಿ ಹಾಗೆ ಕಾಣಿಸ್ಕೊಳ್ಳುತ್ತೆ, ಈ ಅರೇಂಜ್ಮೆಂಟ್ನಲ್ಲಿ ಹೀಗೆ ಕಾಣಿಸ್ಕೊಳ್ಳುತ್ತೆ. ಆದ್ದರಿಂದ ಕಾಣಿಸ್ಕೊಳ್ಳೋ ಅನ್ನೋ ದೃಷ್ಟಿಯಿಂದ ನಾನಾತ್ವವನ್ನು ಒಪ್ಪಬೇಕು, ತಿಳ್ಕೊಳ್ಳೋದು ಅನ್ನೋ ದೃಷ್ಟಿಯಿಂದ ಏಕತ್ವವನ್ನು ಒಪ್ಪಬೇಕು. ವ್ಯತ್ಯಾಸ ಗೊತ್ತಾಯ್ತಲ್ವಾ? ನೋಡಿ, ಇಷ್ಟೊಂದು ನಾವು ಚರ್ಚೆ ಮಾಡಿದ್ದೀವಾಗ ಖಂಡಿತ ಟೈಮ್ ಎಷ್ಟು ಆಯ್ತು ಅಂತ ತಿಳ್ಕೊಬೇಡಿ, ನಿಮ್ಗೆ ಲಾಭ ಆಗ್ತಾ ಇದೆಯೋ ಇಲ್ಲ? ಭಾಷ್ಯವಾಕ್ಯ
ಹೌದು. ಇಲ್ಲ ಇಲ್ಲ, ಕೋರ್ಟ್ ಮಾಡೋದಲ್ಲ ಪ್ರಶ್ನೆ. ಇಲ್ಲ ಇಲ್ಲ, ಹಾಗಲ್ಲ. ಅಲ್ಲ, ಇವಾಗ ಅದಲ್ಲ ಪ್ರಶ್ನೆ. ಅವರು ಇಲ್ಲಿರೋದನ್ನೇ ಅವರು ಅರ್ಥ ಮಾಡ್ಕೊತಾ ಇರೋದು. ಅರ್ಥ ಮಾಡ್ಕೊಳ್ತಾ ಇರೋದ್ರಲ್ಲಿ ಒಂದು ಸ್ವಲ್ಪ ಹೀಗೆ ಮಾಡ್ಕೋಬೇಕು ಹಾಗೆ ಮಾಡ್ಕೋಬೇಕು ಅನ್ನೋದ್ರ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ. ಅದಂತಾರ ಏನಪ್ಪ ಅಂದರೆ, ಈಗಿನ ಕಾಲದ ಸೈಂಟಿಫಿಕ್ ಲ್ಯಾಂಗ್ವೇಜ್ ಮಾತಾಡಿದ್ರೆ ಅದನ್ನು ಚೆನ್ನಾಗಿ ಹೇಳ್ಬೋದು. ಏನಪ್ಪ ಅಂದರೆ ಫ್ರೇಮ್ ಆಫ್ ರೆಫರೆನ್ಸ್. ಗೊತ್ತಾಯ್ತಾ? ಫ್ರೇಮ್ ಆಫ್ ರೆಫರೆನ್ಸ್ ಅಂದರೆ ಏನಪ್ಪ ನೋಡಿ, ಇವಾಗ ನಿಮಗೆ ಹೇಳ್ತೀನಿ. ಇವಾಗ ನಾನು ಮಡಕೆ ಅಂತ ಅಂದ್ಕೊಂಡೆ ತಿಳ್ಕೊಳ್ಳಿ, ನಾನು ಮಡಕೆ. ಇವಾಗ ನಾನು ಮಡಕೆ ಅಂತಲೂ ತಿಳ್ಕೊಬೋದು, ಅದು ಮಣ್ಣಿಗಿಂತ ಬೇರೆಲ್ಲ, ಆದ್ದರಿಂದ ನನ್ನನ್ನು ನಾನು ಮಣ್ಣು ಅಂತಲೂ ತಿಳ್ಕೊಬೋದು. ಹೌದಾನಪ್ಪ? ನಾನು ಮಡಕೆ ಅಂತ ತಿಳ್ಕೊಂಡಾಗ ಅದಿನ್ನೊಂದು ಹೆಂಚು, ಇನ್ನೊಂದು ಇಟಿಕೆ, ಅದು ಮೈ ಮೇಲೆ ಬಿತ್ತು, ನನ್ನ ಮೈಕಾಯಿ ಮುರಿದೋಯ್ತು, ಇದೆಲ್ಲ ಇದೆ. ನನ್ನನ್ನೇ ನಾನು ಮಣ್ಣು ಅಂತ ತಿಳ್ಕೊಂಡ್ರೆ ಆವಾಗ ನಾನು ಮುರಿದೋದೆ ಅನ್ನೋದು ಬರೋಲ್ಲ. ಇವಾಗ ನಾನು ನಾನಿರೋದು ಮಡಿಕೆ ಆಕಾರದಲ್ಲೇ ಇದ್ದೀನಿ, ಆದರೂ ನನ್ನನ್ನು ನಾನು ತಿಳ್ಕೊಂಡಿರೋದು ಮಣ್ಣು ಅಂತ ತಿಳ್ಕೊಂಡ್ಮೇಲೆ ತಿಳ್ಕೊಳ್ಳೋಕೆ ಮುಂಚೆ ನೋಡಿ ಎಷ್ಟು ವ್ಯತ್ಯಾಸ ಆಯಿತು. ನಿಮ್ಗೆ ಅರ್ಥ ಆಯ್ತಾ? ನಿಮಗೆ ದೃಷ್ಟಾಂತ ಅರ್ಥ ಆಯ್ತಾ? ಅಲ್ಲಿಗೆ ನಮ್ಮ ಮಡಿಕೆ ಫ್ರೇಮ್ ಆಫ್ ರೆಫರೆನ್ಸ್ ಅಂದರೆ ಅದು ಭೇದದ ಫ್ರೇಮ್ ಆಫ್ ರೆಫರೆನ್ಸ್ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ, ಅಥವಾ ಒನ್ ಅಂತ ಒನ್ನೆಸ್ ಅನ್ನೋದ್ರಲ್ಲಿ ರೆಫರೆನ್ಸ್ ಇಟ್ಕೊಂಡು ಮಾತಾಡ್ತಾ ಇದ್ದೀನೋ ಅಷ್ಟೇ ಹೊರತು ದೃಷ್ಟಿ ಭೇದವೇ ವಿನಃ ವಸ್ತುವಿನಲ್ಲಿ ಭೇದವಿಲ್ಲ. ನಾಶವೂ ಆಗಲ್ಲ ಮಾತ್ರ ನೋಡಿ, ಖಂಡಿತವಾಗ್ಲು ಅಭೇದ ಬುದ್ಧಿ ಖಂಡಿತವಾಗ್ಲು. ಅದು ನೋಡಿ ಇನ್ನೊಂದು ವಾಕ್ಯ ನೋಡಿ, ಭಾಷ್ಯವಾಕ್ಯ ನೋಡಿ ಹೇಗಿದೆ. ಇದೆಲ್ಲ ಆಸತ್ತು ಇಲ್ಲ ಅಂತ ನೀವು ಹೇಳಿದ್ರಿ ಅಂತ ಇಟ್ಕೊಳ್ಳಿ. ಗೊತ್ತಾ? ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ರೆ ಬೃಹದಾರಣ ಭಾಷೆಯಲ್ಲಿ ಏನು ಹೇಳ್ತಾ ಇದ್ದಾರೆ? ಇಲ್ಲ ಅಂತ ಹೇಳಿಬಿಟ್ಟಿಯಲ್ಲ, ಬೌದ್ಧರನ್ನ ಖಂಡನೆ ಮಾಡ್ತಾ ಇರೋದು. ಇಲ್ಲ ಇಲ್ಲ ಅಂತ ಇದ್ದಾರಲ್ಲ ಅವ್ರನ್ನ ಅಸತ್ತು ಅಂತ ಹೇಳಿದೆಯಲ್ಲ. ಇವಾಗ ನಿಜವಾಗ್ಲೂ ಇದು ಆಮೇಲೆ ಉಂಟಾಗಿರೋದು, ಸೃಷ್ಟಿಗೆ ಮುಂಚೆ ಮಾತಾಡ್ತಾ ಇದ್ದಾರೆ. ಇದು ಆಮೇಲೆ ಉಂಟಾಗಬೇಕು, ಆಮೇಲೆ ಬರತಕ್ಕಂಥದ್ದು ಏನಿದೆಯೋ ಅದು ಅಸತ್ತು ಅಂತ ನಿನ್ಗನ ಹೇಳಿದ್ರೆ, ಅಸತ್ಯ ಆಗಿದ್ದರೆ ಆವಾಗ ಶ್ರುತಿ ಏನು ಹೇಳುತ್ತೆ? ತದೈಕ್ಷತ ಅಂತಿದೆ. ಅವನು ಅದನ್ನು ನೋಡ್ದ ಅಂತ. ಯಾವುದನ್ನು ನೋಡಿದ್ದು? ಮುಂದೆ ಬರಬೇಕಾದ ಘಟವನ್ನು ನೋಡ್ದ. ಇವಾಗ ಒಡವೆ ಮಾಡೋನು ಮುಂದೆ ಬರಬೇಕಾಗಿರೋ ಒಡವೆ ನೋಡ್ಕೊಳ್ತಾನೆ ಪ ಒಡೆ ಮಾಡ್ತಾನೆ? ಮನೆ ಕಟ್ಟೋನು ಮುಂದೆ ಬರಬೇಕಾಗಿರೋ ಮನೆ ತಲೆಯಲ್ಲಿ ಇಟ್ಕೊಳ್ತಾನೆ ಕಟ್ತಾನೆ? ಹೌದಾನೆ? ಅವಾಗ ಅದು ಅಸತ್ಯಾಗನ ಆಗಿದ್ರೆ ಅಸಂಶ್ಚೇತ್ ಭವಿಷ್ಯದ ಘಟ ಐಶ್ವರಂ ಭವಿಷ್ಯದ ಘಟ ವಿಷಯಂ ಪ್ರತ್ಯಕ್ಷ ಜ್ಞಾನಂ. ಅವನು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾನಲ್ಲ ಅದನ್ನು, ಅಲ್ಲಿಗೆ ಮಿಥ್ಯಾಜ್ಞಾನವಾಗಿ ಹೋಗುತ್ತೆ? ಯಾಕೆ ಗೊತ್ತಾಯ್ತಾ? ನಾವು ಇದನ್ನಿಲ್ಲ ಅಂತ ಹೇಳಿದ್ರೆ, ಇಲ್ಲದೆ ಇರೋದನ್ನು ಅವ್ನು ನೋಡ್ತಾ ಇದ್ದಾನೆ ಅಂದರೆ ನಮಗಿಂತ ಹೆಚ್ಚಿಗೆ ವಿದ್ಯೆ ಆಗೋಯ್ತಲ್ಲ. ನಾವು ಕೊನೆಯ ಪಕ್ಷ ನಮಗೆ ಎಕ್ಸ್ಕ್ಯೂಸ್ ಇದೆ, ಇರೋದನ್ನು ನಾವು ನೋಡ್ತಾ ಇದ್ದೀವಿ, ಅವನು ಇಲ್ಲದೆ ಇರೋದನ್ನು ನೋಡ್ತಾ ಇದ್ದಾನಲ್ಲ. ಅಲ್ಲಿ ನಿಜವಾಗ್ಲೂ ಆಕಾರವಿಲ್ಲ, ಅಲ್ಲಿ ಇಲ್ಲದೆ ಇರೋ ಆಕಾರವನ್ನು ಅವ್ನು ನೋಡ್ತಾ ಇದ್ದಾನಲ್ರಿ. ಹಾಗಿದ್ರೆ ನಮಗಿಂತ ಹೆಚ್ಚಿನ ವಿದ್ಯೆ ಇರಬೇಕು ಬೇಡ? ಅಸಂಶ್ಚೇತ್ ಭವಿಷ್ಯದ ಘಟ ಐಶ್ವರಂ ಭವಿಷ್ಯದ ಘಟ ವಿಷಯ ಪ್ರತ್ಯಕ್ಷ ಜ್ಞಾನ ಮಿಥ್ಯಾ ಸ್ಯಾತ್. ಇದಕ್ಕೇನು ಹೇಳಬೇಕು ಅಂದರೆ, ನಾ ಯಾಕೆ ಹೇಳ್ತಾ ಇದ್ದೀನಿ, ಶಂಕರ್ ಎಷ್ಟೊಂದು ದೃಷ್ಟಿಯಲ್ಲಿ ನೋಡಿದ್ದಾರೆ ನೋಡಿ. ಆದ್ದರಿಂದ ಇಲ್ಲಿ ಇನ್ನೊಂದು ಸಲ ಹೇಳ್ಬಿಡ್ತೀನಿ ನೋಡಿ, ಸಾರಾಂಶ ಏನಪ್ಪ ಅಂದರೆ, ನಮಗೆ ಅಜ್ಞಾನ ಕಾಲದಲ್ಲಿ ಒಂದು ಅನುಭವ ಬರ್ತಾ ಇದೆ. ಏನು? ಅಸತ್ಯ ಜಡ ಪರಿಚ್ಛಿನ್ನವಾಗಿರ್ತಕ್ಕಂಥ ವಸ್ತುಗಳನ್ನ ನಾನು ನೋಡ್ಕೋತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ, ನಾನು ತಿಳ್ಕೊಳ್ತಾ ಇದ್ದೀನಿ, ನಾನು ಜ್ಞಾತ,
ಇದೆಲ್ಲ ಜ್ಞೇಯಗಳು ಅನ್ನೋದು ನನ್ನ ಜ್ಞಾನ. ಅವತಾರ ಹೇಳಪ್ಪ, ಈಗ ನಾನು ನೋಡ್ತಾ ಇರೋ ವಸ್ತುಗಳ ಮುಖಾಂತರನೇ ಬ್ರಹ್ಮನಿಶ್ಚಯ ಮಾಡಿದೆ. ಇಲ್ದರ ಬ್ರಹ್ಮನಿಶ್ಚಯ ಮಾಡೋಕ್ಕಾಗ್ತಾ ಇರಲಿಲ್ಲ. ಇದು ನೋಡಿಕೊಂಡೇ ಮಾಡಿದೆ. ಏನು ಪ್ರಿನ್ಸಿಪಲ್ ಮಾಡಿದ್ದು ನೋಡಿ, ಇದನ್ನು ಕಾರ್ಯ ಅಂತ ಇಟ್ಕೊಂಡೆ, ಅದನ್ನು ಕಾರಣ ಅಂತ ಇಟ್ಕೊಂಡೆ. ಇಟ್ಕೊಂಡೆ ಅಂದ್ರೆ ಶಾಸ್ತ್ರ ಇಟ್ಕೊಳ್ತು ನಂಗೆ ತೋರಿಸೋದಕ್ಕೋಸ್ಕರ. ಯಾಕೆಂದರೆ ನಂಗೆ ಅರ್ಥ ಆಗುತ್ತೆ, ಇದ್ರೆ ಅರ್ಥ ಆಗಲ್ಲ. ಕಾರ್ಯದ ಲಕ್ಷಣಗಳು ಕಾರಣದಲ್ಲಿಲ್ಲ, ಆದರೆ ಕಾರ್ಯ ಕಾರಣವನ್ನು ಬಿಟ್ಟಿಲ್ಲ. ಎಲ್ಲ ಕಾರ್ಯಕಾರಣಗಳು ಇದೇ ಸಂಬಂಧ ಇದೆ. ಎಲ್ಲಾದರೂ ತಗೊಳ್ಳಿ ನೀವು, ಯಾವುದೇ ಕಾರ್ಯಕಾರಣ ಅದರ ಇದೆ. ಗೊತ್ತಾಗ್ತಾ ಇದೆಯಾ? ಹೀಗಿರೋದ್ರಿಂದ ನಾನು ಮಾಡಿದೆ, ಇದರಲ್ಲಿ ವಸ್ತು ಇದೆ, ಯಾವುದು ಹೀಗೆ ಕಾಣಿಸ್ಕೊಳ್ತಾ ಇದೆಯೋ ಅದರಲ್ಲಿ ಇದಿಲ್ಲ. ಅದಕ್ಕೋಸ್ಕರ ಅದೇನದು ಅಂತ ತಿಳ್ಕೋಬೇಕು. ಅದು ಹೀಗಿಲ್ಲ, ಆದರೆ ಅದು ಇಲ್ಲಿದೆ, ಇಲ್ಲಿದೆ ಅದು. ಅದು ಹೀಗಿಲ್ಲ, ಹೇಗಿದೆ? ಇದನ್ನು ಬಿಟ್ಟು ನೋಡು, ಇದನ್ನು ಬಿಟ್ಟು ನೋಡು, ಇದನ್ನು ಬಿಟ್ಟು ನೋಡು, ಕಾಯ ಲಕ್ಷಣ ಬಿಟ್ಟು ನೋಡು, ಬಿಟ್ಟು ನೋಡು ಅಂತ ಹೇಳಿದೆ. ನೋಡಿ ಶಾಸ್ತ್ರ ಹೇಗೆ ಮುಂದುವರಿಯುತ್ತೆ. ಶಬ್ದ ಸ್ಪರ್ಶ ರೂಪ ಸ್ಕಂಧಗಳಿದೆ, ಇದೆಲ್ಲ ಕಾರ್ಯಗಳು. ಯಾವುದರ ಕಾರ್ಯಗಳು? ತನ್ಮಾತ್ರೆಗಳ ಕಾರ್ಯಗಳು. ತನ್ಮಾತ್ರೆಗಳಲ್ಲಿಲ್ಲ ಶಬ್ದ ಸ್ಪರ್ಶ ರೂಪ ಸ್ಕಂಧಗಳು. ಯಾಕೆ? ಇವೆಲ್ಲದೂ ಅದರ ಇವೆಲ್ಲವೂ ಅದರ ಅದು ಕಾರಣ. ಇವೆಲ್ಲಕ್ಕೆ ಕಾರಣದಲ್ಲಿ ಕಾರ್ಯ ಲಕ್ಷಣಗಳಿಲ್ಲ. ಸರಿ, ಸ್ಟೆಪ್ ಬೈ ಸ್ಟೆಪ್ಪು. ಹಾಗೆ ಈ ಪಂಚತನ್ಮಾತ್ರೆಗಳು ನಾನಾತ್ವ ಇದೆ, ಮುಂದಕ್ಕೆ ಅದು ಅವ್ಯಕ್ತ ಅಂತಿದೆ, ಅದು ಒಂದೇ ಒಂದು. ಅದರಲ್ಲಿ ಐದು ಅನ್ನೋದು ವ್ಯತ್ಯಾಸವೂ ಇಲ್ಲ. ಆಮೇಲೇನು ಅಲ್ಲಿಂದ ಮುಂದಕ್ಕೆ ಪ್ರಾಣ ಅನ್ನೋದೊಂದಿದೆ, ಎರಡಾಯ್ತಲ್ಲ ಇವಾಗ, ಅವ್ಯಕ್ತ ಪ್ರಾಣ ಅಂತ. ಒಂದು ಜಗತ್ತಿನ ಬೀಜ, ಇನ್ನೊಂದು ಅದರಲ್ಲಿರೋ ವ್ಯವಹಾರದ ಬೀಜ. ಯಾವುದು ಹೇಳ್ತೀನಿ ಕೇಳಿ, ಒಂದು ನಿಮಿಷ ಹೇಳ್ತೀನಿ. ಅವ್ಯಕ್ತ ಅನ್ನೋದಿದೆ ಜಗತ್ತಿನ ಬೀಜ, ಪ್ರಾಣ ಅನ್ನೋದು ಜಗತ್ತಿನಲ್ಲಿರೋ ವ್ಯವಹಾರದ ಬೀಜ. ಅದರ ಪ್ರಾಣ ಅವ್ಯಕ್ತ ಅಂದರೆ ಪರಾಪ್ರಕೃತಿ ಅಪರಾಪ್ರಕೃತಿ ಅಂತ ಎರಡಿದೆ. ಗೊತ್ತಾಯ್ತಾ? ಈಗಲೂ ಎರಡು ಬಂದ್ಬಿಡ್ತಲ್ಲ. ಈ ಎರಡೂ ಅವ್ಯಕ್ತ ರೂಪದಲ್ಲಿ ಬ್ರಹ್ಮದಲ್ಲಿದೆ ಅಂದರೆ ಏನು? ಇದರಲ್ಲಿ ಬ್ರಹ್ಮ ಇದೆ. ನಾನು ಕಾರ್ಯಕಾನುಭವ ಹೇಳುವಾಗ ಏನು ಹೇಳ್ತೀನಿ ಅಂದರೆ, ಇವೆರಡೂ ಅಲ್ಲಿದೆ, ಅವ್ಯಕ್ತವಾಗಿದೆ ಅಂತೀವಿ. ಹೇಗೆ ಹೇಳ್ತಾ ಅದಕ್ಕೆ ನೋಡಿ, ಜಗತ್ತು ಮೂರು ಕಾಲಗಳಲ್ಲೂ ಇದೆ, ಅವ್ಯಕ್ತವಾಗಿದೆ. ಅವ್ಯಕ್ತಾಧೀನ ಭೂತಾನ್ ವ್ಯಕ್ತ ಮಧ್ಯಾಹ್ನ ಭಾರತ ಅವ್ಯಕ್ತ ನಾನ್ಯಕ್ತರ ಬರ್ದೇವನ ಅಂತ ಹೇಳಿದೆಯಲ್ಲೋ. ಅಂದರೆ ಇನ್ನೂ ಕಾರಣವನ್ನು ತಿಳ್ಕೊಳ್ಳೋಕ್ಕೆ ಮುಂಚೆ ತಿಳ್ಕೊಳ್ಳೋದಕ್ಕೋಸ್ಕರ ಅವ್ಯಕ್ತವಾಗಿದೆ ಅಂತಲೂ ಒಪ್ತಾ ಇದ್ದೀವಿ. ಗೊತ್ತಾಗ್ತಾ ಇದೆಯಾ ಹೇಗಿದೆ? ಆಮೇಲೆ ಅವ್ಯಕ್ತವಾಗಿಲ್ಲ ಅಂತ ಹೇಳ್ತೀವಿ. ಗೊತ್ತಾಯ್ತೇನ್ರಿ? ಅವ್ಯಕ್ತವಾಗಿದೆ ಅಂತ ಹೇಳಿರೋದು ಹಾಗೆ ಇದ್ಕೊಂಡು ಒಳಗಡೆ ಸಾಯ್ತಾ ಇದೆ, ಗುಲ್ಮುಲ್ ಅಂತ ಹೊಟ್ಟೆ ನೋವು ಇದೆ ಅಂತ ಅರ್ಥ ಅಲ್ಲ. ಅದಕ್ಕೆ ನೀನು ತಿಳಿಸೋದಕ್ಕೋಸ್ಕರ ಹೇಳಿದ್ದು. ಇವಾಗ ನೀವು ಒಂದು ಅಂತ ತಿಳ್ಕೊಂಡ ಮೇಲೆ ನೋಡಪ್ಪ, ಇದೇ ಬ್ರಹ್ಮದಲ್ಲಿ ಅವ್ಯಾಕೃತ ಬರುತ್ತೆ, ಅವ್ಯಾಕೃತ ಪ್ರಾಣ ಅವ್ಯಕ್ತ ಬರುತ್ತೆ, ಅವ್ಯಕ್ತದಿಂದ ತನ್ಮಾತ್ರೆಗಳು ಬರುತ್ತೆ, ಎಲ್ಲ ಬರುತ್ತೆ, ಜಗತ್ತೆಲ್ಲ ಬರುತ್ತೆ, ಎಲ್ಲ ಆಗುತ್ತೆ. ದೃಷ್ಟಾಂತ ಏನು ಕೊಟ್ಟಿರೋದು? ಹೌದು, ಆಲದ ಮರದ ಬೀಜ. ಬೀಜ ನೋಡಿದ ಏನಂತ ಆಲದ ಮರ ಕಾಣಿಸುತ್ತಾ? ಏನೂ ಇಲ್ವಲ್ಲ. ಅದರಲ್ಲಿ ಆಲದ ಮರ ಇದೆ ಅಂತ ಖಂಡಿತವಾಗಲೂ ಹೇಳೋಕ್ಕಾಗಲ್ಲ. ಏನಿದೆ? ಆಲದ ಮರದಂತೆ ತೋರ್ಕೊಳ್ಳೋ ಸಾಮರ್ಥ್ಯ ಇದೆ. ಅರ್ಥ ಆಯ್ತೇನಪ್ಪ ನಿಮಗೆ? ಆ ಸಾಮರ್ಥ್ಯವನ್ನು ಅಲ್ಲಗಡಿಬಾರ್ದು. ಅದನ್ನು ತೋರ್ಕೊಳ್ಳೋದೇ ಈ ರೀತಿ ತೋರ್ಕೊಳ್ಳೋದೇ ಅದ್ರ ಸಾಮರ್ಥ್ಯ. ಆದ್ದರಿಂದ ತೋರ್ಕೊಳ್ತಾ ಇದೆ. ಅದನ್ನು ತೋರ್ಕೊಂಡಿರೋದನ್ನಿಲ್ಲ ಅಂತ ಹೇಳಬಾರ್ದು. ತೋರ್ಕೊಂಡಿದ್ದು ಪ್ರತಿಯೊಂದು ಅದೇ ಅಂತ ಹೇಳಬೇಕು. ಆದರೆ ಅದರಲ್ಲಿ ಒಂದು ಇಲ್ಲ ಅಂತಲೂ ಹೇಳಬೇಕು. ಎರಡು ನೋಡೋದಕ್ಕೆ ಮೇಲೆ ನೋಡೋದಕ್ಕೆ ವಿರುದ್ಧವಾಗಿ ಕಾಣಿಸುತ್ತೆ ವಾಕ್ಯಗಳು. ಯಾಕೆಂದರೆ ಅಷ್ಟೊಂದು ರಹಸ್ಯ ಇದೆ. ಈ ರಹಸ್ಯ ಇರೋದು ಕೇವಲ ಬ್ರಹ್ಮದಲ್ಲಿ ಅಂತ ತಿಳ್ಕೊಬೇಡಿ, ಪ್ರತಿಯೊಂದು ಕಾರಣದಲ್ಲೂ ಇದೆ. ಇದು ನಾನು ಕೊಟ್ಟ ಆಟಮ್ಸ್ ದೃಷ್ಟ ಅಂತ ನೋಡಿ, ಒಂದೇ ನಾಲ್ಕೈದು ಐದು ಐಟಮ್ಸ್ ಇಟ್ಕೊಂಡಿದ್ವಿ ನೋಡಿದ್ರೆ ಒಂದು ಹತ್ತು ಮಾಲಿಕ್ಯೂಲ್ ಬರ್ತಾ ಇದೆಯಲ್ಲ, ಹೇಗೆ ಬಂತು? ಇರೋ ಶಕ್ತಿ.
ಇರಾ ಶಕ್ತಿ ಅನ್ನೋದ್ಬಿಟ್ಟು ಇನ್ನೇನಾದರೂ ವಿವರಣೆ ಯಾವ ವಿಜ್ಞಾನಿನೂ ಕೊಡೋಕ್ಕಾಗಲ್ಲ. ಇಷ್ಟೇ ಅದು ಇದೆ. ಅದಕ್ಕೆ ಈ ಸಾಮರ್ಥ್ಯ ಇದೆ, ಈ ರೀತಿ ತೋರ್ಕೊಳ್ಳೋ ಸಾಮರ್ಥ್ಯ ಇದೆ. ಮತ್ತೇನಪ್ಪ ಅಲ್ಲಿಗೆ ಐ ಥಿಂಕ್ ಇವತ್ತು ಕ್ಲೋಸ್ ಮಾಡ್ಬೋದಲ್ಲ, ಅಥವಾ ಏನಾದರೂ ಇದೆಯಾ? ಏನಿದೆ ಇದೆ ಇದೆ, ಒಂದ್ಸಲ ಕೇಳ್ಬಿಡಿ. ಹೌದು ಹೌದು, ನೋಡಿ ಹೇಳ್ತೀನಿ ಕೇಳಿ ಒಂದು ನಿಮಿಷ. ಹಾಂ ಹಾಂ ಹೌದು ಹೌದು ಈಗ ಇದಕ್ಕೆ ಒಂದು ಕ್ರಮ ಹೇಳೋದಕ್ಕೋಸ್ಕರ, ಸೃಷ್ಟಿ ಕ್ರಮ ಹೇಳೋದಕ್ಕೋಸ್ಕರವಾಗಿ ಅದನ್ನ ಒಂದು ಉಪಾಧಿ ಅಂತ ತಗೊಂಡು ಆಮೇಲೆ ಅದರ ಪರಿಣಾಮಗಳನ್ನ ಅವ್ಯಾಕೃತ ಅಂತ ಹೇಳಿಬಿಟ್ಟು ಅದರ ವ್ಯಾಕರಣವನ್ನು ಹೇಳಿಬಿಟ್ಟು ಇದೆಲ್ಲ ಪ್ರಕ್ರಿಯೆಗಳನ್ನ ಹೇಳಿದೆ ಅಂತ ಆಗ್ನ ಅಂತ ಹೇಳಿ. ಹೌದು ಖಂಡಿತವಾಗ್ಲೂ ಹೌದು, ಪೂರ್ತಿ ಪೂರ್ತಿ ನಿಜ. ಏನಪ್ಪ ಅಂದರೆ ಇಲ್ಲಿ ಮಾಯೆಯಿಂದ ಅಂದರೆ ಬಂದ ಕೂಡಲೇ ತಿರ್ಗಿ ಈ ವಾಕ್ಯ ಹೇಳೋದು ಜ್ಞಾಪಕ ಇಡಬೇಕು. ಮಾಯೆಯಿಂದ ಅಂದರೆ ದೃಷ್ಟಾಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ, ಅವನು ಮಾಯಾವಿ ಇದ್ದಾನೆ, ಆ ಮಾಯಾವಿನಲ್ಲಿ ಒಂದು ಶಕ್ತಿ ಇದೆ, ಅವನು ಹಗ್ಗ ಹಿಗ್ಬಿಸಾಡ್ಬಿಟ್ಟು ಅವನು ಹತ್ತದ ಕೊಂದ್ಬಿಟ್ಟ ಅಲ್ಲಿರೋರನ್ನೆಲ್ಲ. ಇವಾಗ ನಿಜವಾಗ್ಲೂ ಅದುವೋ ಅಂತಂದ್ರೆ ಏನರ್ಥ? ನಿಜವಾಗ್ಲೂ ಅಂದರೆ ಏನರ್ಥ? ಓ ನೋಡ್ತಾ ಇರೋ ಮೂರ್ಖ ಕೂತ್ಕೊಂಡಿದ್ದಾನೆ, ದುಡ್ಡು ಕೊಟ್ಟು ಹೋಗಿದ್ದಾನಲ್ಲ, ಅವನಿಗೆ ನಿಜವಾಗ್ಲೂ ಏನ್ರಿ ಅಲ್ಲಿ ಏನೂ ಇಲ್ಲ ಹೀಗೆ ಮಾಡಿಬಿಟ್ಟ ಅಂತ ಸಂತೋಷನ ನೋಡ್ತಾನೆ. ಆದರೆ ಅದ್ರ ಜೊತೆ ಜೊತೆಗೆ ಮಾಯಾವಿನ ನೋಡ್ತಾ ಇರೋನು ಇನ್ನೊಬ್ಬ ಇರ್ತಾನೆ, ಅವನ ಅಸಿಸ್ಟೆಂಟು. ಅವನೇನು ಆಶ್ಚರ್ಯ ಆಗಲ್ಲ, ಅಯ್ಯೋ ಈ ಪ್ರೋಗ್ರಾಮ್ ನಿತ್ಯ ನೋಡ್ತಾ ಇದ್ದೀನಿ ಅಂತಾನೆ. ಅವನೇ ನೋಡ್ತಾನೆ, ಇವನೇ ಹಂಗೆ ತೋರಿಸ್ತಾನೆ ಅಷ್ಟೇ ಕಮಾಲು ಅಂತಾನೆ. ಅಲ್ಲಿ ಏನಪ್ಪ ಅಂದರೆ ಅದನ್ನು ಇಲ್ಲ ಅಂತ ಹೇಳಬಾರ್ದು, ಅವನು ತೋರಿಸ್ತಾ ಇರೋ ದಿಟ ಇಲ್ಲದೆ ಹೋದ್ರೆ ಸಾಮರ್ಥ್ಯ ಅನ್ನೋದಕ್ಕೆ ಏನರ್ಥ? ಸಾಮರ್ಥ್ಯ ಅಂದ್ರೇನ್ರಿ? ಕಣ್ಣು ಕಿವಿ ಕೋಲು ಎಲ್ಲ ಚೆನ್ನಾಗಿರೋನಿಗೆ ಅದು ಇರುವಂತೆ ಕಾಣಿಸ್ಬೇಕು. ಅವನು ಕುರುಳನ್ನು ತೋರಿಸ್ತಾನೆ ಅಂತ ಏನು ಹೇಳಲಿಲ್ಲ, ನಾನು ಕುರುಳ ಹತ್ರ ಮಾಯಾಗಿ ನೋಡೋಕ್ಕಾಗಲ್ಲ, ನಾನು ಕಣ್ಣು ಇಟ್ಕೊಂಡಿದ್ದೀನಿ ಅವನು ತೋರಿಸಿದ ನಾನು ನೋಡ್ತಾ ಇದ್ದೀನಿ. ಆದ್ದರಿಂದ ಅಲ್ಲಿ ತನ್ನ ಸ್ವರೂಪದಲ್ಲಿ ಇಲ್ಲದೇ ಇರೋದನ್ನು ಅವನು ತೋರಿಸೋ ಸಾಮರ್ಥ್ಯ ಅವನಿಗಿದೆ ಅಂತ ನಾವು ಒಪ್ಕೋತೀನಿ. ಆದ್ದರಿಂದ ಇಲ್ಲಿ ಏನು ಹೇಳ್ತಾ ಇರೋದಂದರೆ ಅದಕ್ಕೆ ಮುಂಚೆ ಕಾರ್ಯಕಾರಣ ಮೃದ್ಗಟ್ ದೃಷ್ಟಾಂತ ಎಲ್ಲ ಕೊಡ್ತಾ ಇತ್ತು, ಎಲ್ಲ ಚರ್ಚೆ ಆದಮೇಲೆ ಇವಾಗ ಏನು ಹೇಳ್ತು ಅಂದರೆ ಏನಪ್ಪ ಹಾಗೆಲ್ಲ ಹೇಳೋಕ್ಕಾಗಲ್ಲ, ಮಾಯಾವಿ ತೋರಿಸ್ತಾ ಇದ್ದಾನೆ ಅಂತ ಹೇಳಬೇಕಷ್ಟೇ. ಇದಕ್ಕಿಂತ ಹೆಚ್ಚಾಗಿ ಚರ್ಚೆ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಹೇಳಿದೆ ಇವಾಗ ಕ್ವಾದ್ಧ ವೇದ ಕೈಹಿಂಪರ್ವಶ ಅಂತ ಹೇಳಿದೆಯೋ ಇಲ್ವೋ? ಅಲ್ಲಿಗೆ ವೇದಕ್ಕೆ ಇಷ್ಟು ಕಷ್ಟ ಇರುವಾಗ ನಮ್ಗೆ ಕಷ್ಟ ಆಗೋದೇನು ಆಶ್ಚರ್ಯ ಇಲ್ಲ, ಆಶ್ಚರ್ಯ ಇಲ್ಲ. ಆದ್ದರಿಂದ ಕಷ್ಟ ಆದರೂ ಚಿಂತೆ ಇಲ್ಲ, ನಾವು ತಿಳ್ಕೊಬೇಕು. ಯಾಕೆಂದರೆ ನಮಗೆ ಒಳ್ಳೆಯದದು, ಬೇರೆಯವ್ರಿಗೂ ಒಳ್ಳೆಯದು. ಆಯ್ತೇನಪ್ಪ ಏನಪ್ಪ ಇನ್ನೂ ಏನಾದರೂ ಹೇಳಿದ್ಯಾ? ಹೇಳಿ ಹೇಳಿ ಹೇಳಿ. ಹೌದು ಇವಾಗ ನೀವು ಹೇಳಿರೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಏನಪ್ಪ ಅಂದರೆ ಎಲ್ಲ ಮಿಥ್ಯ ಎಲ್ಲ ಮಿಥ್ಯ ಎಲ್ಲ ಮಿಥ್ಯ ಅಂತ ಹೇಳಿದ್ದಾರೆ,
ಗೊತ್ತಾಯ್ತಾ? ಆ ಥಿಯರಮ್ ಬೋರ್ಡ್ ಮೇಲೆ ಬರೆದಿದ್ದು ಇನ್ನೊಂದು ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಮೊದಲನೇ ಶ್ಲೋಕದಲ್ಲಿ ಏನು ಹೇಳಿದರು, ಜಾಗ್ರತ್ನಲ್ಲಿ ನೋಡ್ತಾ ಇರತಕ್ಕಂಥ ಜಗತ್ತೇನಿದೆಯೋ ಅದು ಅಸತ್ಯ ಅಂತ ಹೇಳಿದ್ರು. ವಿತಥ ಅಂದರೆ ಅಸತ್ಯ ಅಂತ ಶುರು ಮಾಡಿದ್ರು. ವಿತಥ ಇತ್ಯುಕ್ತೆ ಅಸತ್ಯಂ ಅಂತ ಶುರು ಮಾಡಿದ್ರು. ಆಮೇಲೆ ಹೇಳಿದ್ರು, ಆದರೆ ಸ್ವಪ್ನದಲ್ಲಿ ಇದೇ ದೃಶ್ಯಗಳು ನೋಡ್ತೀವಿ, ಆದರೆ ಅಲ್ಲಿರೋ ದೃಶ್ಯಗಳು ಮಿಥ್ಯ. ಯಾತಕ್ಕೆ ಅಂದರೆ ಅಲ್ಲಿ ಸಮೃತತ್ವ ಇದೆ, ಇಕ್ಕಟ್ಟಾಗಿದೆ. ಇಕ್ಕಟ್ಟು ಅನ್ನೋ ಕಾರಣ ಕೊಟ್ಟದ್ದು ಮಿಥ್ಯೆ ಅಂತ ಹೇಳಿದ್ದಾರೆ. ಇದನ್ನು ಮಿಥ್ಯೆ ಅಲ್ಲ, ಅದಕ್ಕೆ ವಿರುದ್ಧವಾಗಿ ಇದು ಮಿಥ್ಯೆ ಅಂತ ಹೇಳಿದ್ದಾರೆ. ಹೇಳಿದ್ದಾದ್ಮೇಲೆ ಮೂರನೇ ಶ್ಲೋಕದಲ್ಲಿ ಹಾಗೇನೆ ಇದು ಮಿಥ್ಯ ಅಂತ ಹೇಳಿದ್ದಾರೆ. ಅದನ್ನು ನಮ್ಮ ಜ್ಞಾಪಕ ಇಟ್ಕೋಬೇಕು. ಹಾಗೇನೆ ಇದು ಮಿಥ್ಯ ಅಂತ ಹೇಳಿದ್ದಾರೆ ಅಂದರೆ ಅರ್ಥವೇನು? ಯಾರ ದೃಷ್ಟಿಯಿಂದ ಹೇಳಿದ್ದಾರೆ? ಅವಿದ್ಯಾವಂತನ ದೃಷ್ಟಿಯಲ್ಲಿ ಇಟ್ಕೊಂಡೇ ಹೇಳಿದ್ದಾರೆ. ಯಾತಕ್ಕೆಂದರೆ ತರ ಸ್ವಪ್ನ ಅಲ್ಲಿ ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ, ಹೇಳ್ದೆ ಹೇಳ್ತಾ ಇದ್ದೀನಿ, ಮರೆತು ಬಿಡಬಾರ್ದು ಅಷ್ಟೇ. ಅದನ್ನು ಏನು ಹೇಳಿದ್ದು ಅಂದರೆ, ನೋಡಪ್ಪ ಸ್ವಪ್ನದಲ್ಲಿ ಎಲ್ಲ ಚೆನ್ನಾಗಿ ಗಮನಿಸಪ್ಪ, ಸ್ವಪ್ನದಲ್ಲಿ ಏನೇನೋ ನಾನು ನೋಡಿದೆ, ನಾ ಎದ್ದೆ, ಎದ್ದಮೇಲೆ ಅಲ್ಲಿ ಭಯ ಪಟ್ಟೆ, ಇಲ್ಲಿ ಭಯ ಹೋಯಿತು. ಯಾತಕ್ಕೋಸ್ಕರ ಹೋಯಿತು ಅಂದರೆ, ಅಯ್ಯೋ ಅಲ್ಲಿ ನನ್ನ ಮನಸ್ಸು ಒಂದೇ ಇದ್ದದ್ದು, ಆ ಮನಸ್ಸಿನಲ್ಲೇ ಆ ಮನಸ್ಸು ಎರಡು ಭಾಗ ಹೊಡ್ಕೊಂಡ್ಬಿಡ್ತು, ನಾನು ಓಡೋಗ್ತಾ ಇರೋ ನಾನು, ನಾನು ನಡ್ಸ್ಕೊಂಡ್ಬರ್ತಾ ಇದ್ದಂಥ ಹುಲಿ ಎರಡು, ನಾನೇ ಎರಡಾಗಿ ತೋರ್ಕೊಂಡೆ, ಆದ್ದರಿಂದ ನಾನು ತಪ್ಪು ಮಾಡಿದೆ ಅಂತ ಅಂದ್ಕೊಂಡು ನಾನು ಸುಮ್ಮನಾಗ್ತೀನಿ. ಹೌದಾ ಇಲ್ವೋ? ಅದನ್ನೇನಾಯ್ತು? ಅಲ್ಲಿರೋದು ಮಿಥ್ಯ ಅಂತ ಯಾವಾಗ ಗೊತ್ತಾಯ್ತು ಅವನಿಗೆ? ಏಕತ್ವ ಅಲ್ಲಿದೆ ಅಂತ ಗೊತ್ತಾದ ಮೇಲೆ ಗೊತ್ತಾಯ್ತು. ಅಲ್ಲಿ ನಿಜವಾಗ್ಲೂ ಏಕತ್ವ ಆಯಿತು, ನಂಗೆ ಗೊತ್ತಾಗಲಿಲ್ಲ ಅಂತ. ಹಾಗೇನೇ ಎಲ್ಲಿವರೆಗೆ ಜಾಗ್ರತ ಕಾಲದಲ್ಲಿ ಭೇದವನ್ನು ನೀನು ನೋಡ್ತಾ ಇರ್ತೀಯೋ ಅಲ್ಲಿವರೆಗೆ ನೀನು ಜಾಗ್ರತ ನೋಡ್ತಾ ಇರೋದಕ್ಕೂ ಸ್ವಪ್ನ ನೋಡ್ತಾ ಇರೋದಕ್ಕೂ ವ್ಯತ್ಯಾಸವಿಲ್ಲ. ಆ ತೀರ ಮೇಲೆ ಜ್ಞಾಪಕ ಇಟ್ಕೊಳ್ಳಿ. ಅವರು ವ್ಯಾಪ್ತಿಯನ್ನು ಅನ್ವಯ ಮಾಡುವಾಗ ಅಲ್ಲೊಂದು ದೋಷ ಐತೆ ಅನ್ನೋ ಥರ ಕಾಣಿಸುತ್ತೆ. ಏನು ಮುಂಚೆ ಸಮೃದ್ಧತ್ವ ಅಂತ ಹೇಳಿಬಿಟ್ಟು ವ್ಯಾಪ್ತಿಯನ್ನು ಹೇಳಿ ಬರೀ ದೃಶ್ಯ ಅಂತ ಇಟ್ಕೊಂಡ್ರಲ್ಲ. ಅದಕ್ಕೋಸ್ಕರ ಹೇಳಿ ಭಾಷ್ಯಕಾರ ಏನು ಹೇಳಿದ್ದಾರೆ, ಏನಯ್ಯ ಬೌದ್ಧನಿಗೆ ಹೇಳ್ತಾರೆ, ಬರೀ ದೃಶ್ಯತ್ವ ಸಾಮಾನ್ಯವಾಗಿದೆ, ಸ್ವಪ್ನದಲ್ಲೂ ದೃಶ್ಯ ನೋಡ್ತಾ ಇದ್ದೀನಿ, ಜಾಗ್ರತ್ನಲ್ಲೂ ದೃಶ್ಯ ನೋಡ್ತಾ ಇದ್ದೀನಿ ಅಂತ ಹೇಳಿ, ಅದರ ಆಧಾರದ ಮೇಲೆ ಮಿಥ್ಯ ಅಂತ ಹೇಳ್ತಾ ಇದ್ದೀನಿ. ನೀನು ಇಲ್ಲಿ ಹೇಳೋಕ್ಕಾಗಲಿಲ್ಲ, ನಿನ್ನ ಕೈಲಿ ಕಿಸಿಲಿಲ್ಲ ಹೇಳೋದಕ್ಕೆ, ಸಾದೃಶ್ಯ ಇಟ್ಕೊಂಡು ಹೇಳ್ತಾ ಇದೀಯಾ ಅಂತ ಕೇಳಿದ್ದಾರೆ, ಬೈದಿದ್ದಾರೆ ಅವನ್ನ. ಅಲ್ಲೇನಾಯ್ತು, ಸುಮ್ಮನೆ ಸಾದೃಶ್ಯ ನೋಡ್ಕೊಂಡು ಮಿಥ್ಯಾತ್ವ ಹೇಳಬಾರ್ದು ಅಂತಾಯ್ತು. ಗೊತ್ತಾಯ್ತಾ? ಅಲ್ಲಿ ಹೇಳಿದೆ, ಹೇಳೋದ ಅರ್ಥ ಏನೋ, ನೀನು ಅಜ್ಞಾನಿ ದೃಷ್ಟಿಯಿಂದ ಇದು ಮಿಥ್ಯ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಏನು ಹೇಳ್ತಾರೆ, ಇಲ್ಲೇ ಕಾರಿಕೆಯನ್ನಲ್ಲೇ ನೋಡಿ, ಮನಸ್ಸು ಮನಸ್ಸು ಅಂಥೇಳಿ ಮನಸ್ಸಿಂದ ಕಲ್ಪನೆ. ಯಾವ ಮನಸ್ಸು ಆತ್ಮನಿಗಿಂತ ಬೇರೆ ಇದೆ ಅಂತ ಮೂಢರು ಅಜ್ಞಾನಿಗಳು ತಿಳ್ಕೊಂಡಿರ್ತಾರೋ ಅವರು ಇದನ್ನು ಕಂಟ್ರೋಲ್ ಮಾಡೋ ಜ್ಞಾನ ಪಡ್ಕೋತಾರೆ. ಆದರೆ ಯಾರಿಗೆ ಆತ್ಮ ಮನಸ್ಸು ಅನ್ನೋ ಆತ್ಮನಿಗಿಂತ ಬೇರೆ ಅಲ್ವೋ, ಅವರು ಸುಮ್ಮನೆ ನಿಂತು ಇತಿಹಾಸನ ಪಡ್ಕೊಂಡು ಆತ್ಮತತ್ವ ಪಡ್ಕೋತಾರೆ ಅಂತ ಹೇಳಿದೆ ಅಲ್ವಾ? ಯಾಕೆ ಮರಿತೀವಿ ನಾವು? ಆದ್ದರಿಂದ ಪುನಃ ಏನು ಬಂದಿದ್ದು, ನಾನು ಭೇದ ನೋಡೋದು ತಪ್ಪು, ಭೇದವನ್ನು ಇಟ್ಕೊಂಡು ಎಲ್ಲ ಮಿಥ್ಯ 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 ಅಂತ ಹೇಳ್ತಾ ಇರೋದು. ಭೇದ ಬುದ್ಧಿಯನ್ನು ಬಿಟ್ಟರೆ ಮಿಥ್ಯ ಅಂತ ಹೇಳೋದಿಲ್ಲ. ಸ್ಪಷ್ಟ ಆಯ್ತಲ್ವಾ? ಆದ್ದರಿಂದ ಇಲ್ಲಿ ವಿಜ್ಞಾನವಾದ ಅನ್ನೋದನ್ನು ಎಲ್ಲಿ ಒಪ್ಪಿರೋದು ಯಾರಿಗೆ? ಅವಿದ್ಯಾ ದೃಷ್ಟಿಯಿಂದ ಹೇಳ್ತಾ ಇರೋ ವಿಜ್ಞಾನವಾದ ಸರಿಯಯ್ಯಾ? ಆದರೆ ವಿಜ್ಞಾನವಾದಿ ನೀನು ಪೂರ್ತಿ ಅವಿದ್ಯಾಲೋಕದಲ್ಲೇ ಮುಳುಗಿದೆಯಾ? ನಿನ್ನ ಹೆಚ್ಚು ವಿದ್ಯೆ ಇದೆ, ಯಾಕೆಂದ್ರೆ ನಿನ್ನೂ ನೀನು ಬಿಟ್ಬಿಟ್ಟೆ. ಇಲ್ಲಿ ಹಾಗಲ್ಲ, ಆತ್ಮ ಅಂತಂದಿದೆ. ಹೀಗೆಲ್ಲ ಕಾಣಿಸ್ಕೊಳ್ಳೋದಕ್ಕೆ ಆಧಾರವಾಗಿರ್ತಕ್ಕಂಥದ್ದಿದೆ. ಯಾವ ರೀತಿ ಸ್ವಪ್ನದಲ್ಲಿ ವಿಧ ವಿಧವಾಗಿ ಕಾಣಿಸ್ಕೊಳ್ಳೋದಕ್ಕೆ ಮನಸ್ಸು ಅನ್ನೋದು ಒಂದೇ ಆಧಾರವೋ, ಹಾಗೆ ಜಾಗ್ರತ ಕಾಲದಲ್ಲಿ ವಿಧ ವಿಧವಾಗಿ ಕರ್ಕೊಳ್ಳೋದಕ್ಕೆ ಪರಮಾತ್ಮನೊಬ್ಬನೇ ಆಧಾರ, ಆತ್ಮನೊಬ್ಬನೇ ಆಧಾರ. ಆತ್ಮನ ಗುರುಸು, ಆತ್ಮನ ಶಕ್ತಿ, ಅದು ಹೇಗೆ ತೋರ್ಕೋತಾ ಇದೆ ಅಂತ ಹೇಳಿರೋದು. ಗೊತ್ತಾಯ್ತಲ್ವಾ? ಆದ್ದರಿಂದ ಐ ಥಿಂಕ್ ಇಲ್ಲಿಯೇ ಈ ಚರ್ಚೆ ಮುಗಿಸ್ಕೊಳ್ಳಿ. ಗೊತ್ತಾಯ್ತೇನಪ್ಪ? ಗೊತ್ತಾಯ್ತಲ್ಲ. ಇವಾಗ ಇವತ್ತಿಗೆ ಇಷ್ಟೇ ಸಾಕೇನೀಗ, ಇನ್ನೊಂದು ಕಾಲು ಗಂಟೆ ಇದೆ ಪರವಾಗಿಲ್ಲ, ಯಾಕೆಂದರೆ ಸಮಯನೂ ಇದೆ, ಬೇರೆ ಶ್ಲೋಕಗಳು ಮುಗಿಸ್ಬೋದು, ಕಷ್ಟವಾಗೋದಿಲ್ಲ. ಯಾಕೆಂದರೆ ಅದರ ಪುನರುಕ್ತಿ ಬರೋದು, ಅನೇಕ ಶ್ಲೋಕಗಳಿದೆ, ತಕ್ಷಣ ಮುಗಿಸ್ಬೋದು. ಸದ್ಯಕ್ಕೆ ನೆನೆಸ್ಕೊಳ್ಳ ಹೇಳಿ.
ಶ್ರುತಿ ಸ್ಮೃತಿ ಪುರಾಣಾನ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ.